बी पॉलीटि कार्यक्रम सह प्रायोजक गिरीजा हेल्थर्ड सर्जिकल बीमा जूवेल आभरण जुवेलर्स जॉस् आलूकूर्स लॉस इंटर नाशनल रेसिडेल स्कूल जिएम ग्लोबल स्कूल सैंट मेरी इंग्ली मीडियम स्कूल कनर्पाडी कूर् पिज़ा ನಮಸ್ಕಾರ ವೀಕ್ಷಕರೇ ಉಡುಪಿ ಪಾಲಿಟಿಕ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪ್ರಗತಿ ಎಸ್ ಪುತ್ರನ್ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇರುವಂತಹ ಅತಿಥಿ ಬಿಜೆಪಿಯ ಜಿಲ್ಲಾಧ್ಯಕ್ಷರಾಗಿರುವಂತಹ ಕುಯ್ಲಾಡಿ ಸುರೇಶ್ ನಾಯಕ್ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೊನೆಗೂ ನಮ್ಮ ಕಾರ್ಯಕ್ರಮಕ್ಕೆ ಬಂದ್ರಿ ತುಂಬಾ ದಿನಗಳಿಂದ ಫೋನ್ ಮಾಡ್ತಾ ಇದ್ವಿ ತಮ್ಗೆ ಯಾವಾಗ ಬರ್ತೀರಿ ಯಾವಾಗ ಬರ್ತೀರಿ ಅಂತ ಶೆಡ್ಯೂಲ್ ಟೈಟ್ ಇತ್ತು ಆಯ್ತು ಬಿಜೆಪಿಯ ವಿಜಯ ಸಂಕಲ್ಪ ಯಾತ್ರೆ ಮುಗಿಯಿತಾ ಅಥವಾ ನಡೀತಾ ಇದೆಯಾ ಇವತ್ತು ಮುಗಿಸಿ ಬಂದದ್ದು ಇವತ್ತು ಬೈನೂರಲ್ಲಿ ಬೆಳಿಗ್ಗೆ ಕಾರ್ಯಕ್ರಮ ಮುಗಿಸಿ ಯಾತ್ರೆ ಶಿವಮೊಗ್ಗಕ್ಕೆ ಕಳಿಸಿ ನಾವು ಉಡುಪಿ ಬಂದಿದ್ದೀವಿ ಏನಿದು ವಿಜಯ ಸಂಕಲ್ಪ ಯಾತ್ರೆ ಅಂತ ಹೇಳಿದರೆ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ನಮ್ಮದೇ ಸರ್ಕಾರ ಇದೆ ನಮ್ಮ ಸರ್ಕಾರಗಳ ಯೋಜನೆಗಳನ್ನ ಜನರಿಗೆ ಒಂದಷ್ಟು ತಿಳಿಸುವಂಥದ್ದು ಮತ್ತು ಕಾರ್ಯಕರ್ತರನ್ನ ಚುನಾವಣೆಗೆ ರೆಡಿ ಮಾಡುವಂಥದ್ದು ಮತ್ತು ಜನರಲ್ಲಿ ಜನರಲ್ಲಿ ಈ ನಮ್ಮ ಯೋಜನೆಗಳ ಏನು ವಿಚಾರಗಳಿವೆ ಅದನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನ ಈ ವಿಜಯ ಸಂಕಲ್ಪ ಯಾತ್ರೆಯನ್ನ ಮಾಡೋ ಮುಖ್ಯನ ಮುಂದಿನ ದಿನಗಳಲ್ಲಿ ನಮ್ದೇ ವಿಜಯ ಆಗುತ್ತೆ ಅನ್ನೋ ಒಂದು ಸಂಕಲ್ಪವನ್ನ ನಾವು ತಕೊಂಡು ನಮ್ಮ ಜನರಲ್ಲಿ ಹೋಗಿದ್ದು ಅದಕ್ಕಾಗಿ ವಿಜಯ ಸಂಕಲ್ಪ ಯಾತ್ರೆನೆ ಅಂತ ಹೆಸರು ಕೊಟ್ಟಿದ್ದೀರಾ ಹೆಸರಲ್ಲೇ ವಿಜಯ ಇದೆ ಮುಂದೆ ವಿಜಯ ಆಗುದು ನಾವು ಮಾಡಿದ ಕೆಲಸದ ಆಧಾರದ ಮೇಲೆ ಹೇಳೋದು ನಾವು ನಾವು ಯಾವುದೇ ಕಾರ್ಡ್ ಕೊಟ್ಟು ಅಥವಾ ಯಾವುದು ಪೋಸ್ಟರ್ ಹಾಕಿ ಅಲ್ಲ ನಾವು ಮಾಡಿದ ಕಳೆದ ಐದು ವರ್ಷದ ರಾಜ್ಯ ಸರ್ಕಾರದ ಕೆಲಸ ಇರ್ಬೋದು ಕೇಂದ್ರ ಸರ್ಕಾರದ ಯೋಜನೆಗಳು ಇದರ ಆಧಾರದ ಮೇಲೆ ನಮಗೆ ಧೈರ್ಯ ಇದೆ ನಮ್ದೇ ವಿಜಯ ಅದಕ್ಕೋಸ್ಕರ ಸಂಕಲ್ಪ ವಿಧಾನಸಭಾ ಕ್ಷೇತ್ರದಲ್ಲಿ ತಯಾರಿ ಜೋರಾಗೇ ಇದೆ ಖಂಡಿತ ಎಲ್ಲಾ ವಿಧಾನಸಭಾ ಕ್ಷೇತ್ರದಲ್ಲೂ ಈಗಾಗಲೇ ಬೂತ್ ವಿಜಯ ಅಭಿಯಾನ ಆಗಿದೆ ವಿಜಯ ಸಂಕಲ್ಪ ಅಭಿಯಾನ ಆಗಿದೆ ತದನಂತರ ಮೋರ್ಚಾಗಳ ಸಮಾವೇಶಗಳಾಗಿದೆ ಈಗ ವಿಜಯ ಸಂಕಲ್ಪ ರಥಯಾತ್ರೆ ಆಗಿದೆ ಹೀಗೆ ಹತ್ತು ಹಲವು ಆಯಾಮಗಳಲ್ಲಿ ಎಲ್ಲಾ ಬೂತ್ಗಳಲ್ಲಿ ಎಲ್ಲಾ ಮಂಡಲಗಳಲ್ಲಿ ಕೆಲಸ ಆಗ್ತಾ ಇದೆ ಒಂದಷ್ಟು ಜಿಲ್ಲೆಯಲ್ಲಿ ಪೂರಕವಾದ ವಾತಾವರಣ ಇದೆ ನನ್ನ ಪ್ರಕಾರ ನಾನು ಈ ಈವರೆಗೆ ನಿನ್ನೆವರೆಗೆ ಬೇರೆ ಬೇರೆ ವಿಜಯ ಸಂಕಲ್ಪ ಅಭಿಯಾನದಲ್ಲಿ ಭಾಗವಹಿಸಿ ಬೇರೆ ಬೇರೆ ಪಕ್ಷದ ಕಾರ್ಯಕರ್ತ ಸಭೆಯಲ್ಲಿ ಭಾಗವಹಿಸಿದ ಪರಿಣಾಮವಾಗಿ ಒಂದಂತೂ ಕಳೆದ ಬಾರಿಗಿಂತ ಹೆಚ್ಚಿನ ಓಟಲ್ಲಿ ನಾವು ಗೆಲ್ಲುವ ಯಾವುದೇ ಸಂಶಯ ಯಾರಿಗೂ ಬೇಡ ಅಷ್ಟು ಒಳ್ಳೆಯ ಮಾರ್ಜಿನಲ್ಲಿ ಗೆಲ್ತೇವೆ ನಾವು ಜನರು ಸಂಪೂರ್ಣವಾಗಿ ನಿಮ್ಮ ಕಡೆಗೆ ಇದ್ದಾರೆ ಕರಾವಳಿ ಭಾಗದಲ್ಲಿ ಉಡುಪಿ ಜಿಲ್ಲೆಯಲ್ಲ ಅಲ್ಲ ನೋಡಿ ನಾನು ಕರಾವಳಿ ಮತ್ತು ಉಡುಪಿ ಜಿಲ್ಲೆಯ ವಿಚಾರ ಮಾತಾಡೋದಾದರೆ ಹತ್ತು ಮನೆಗಳಲ್ಲಿ ಎಂಟರಿಂದ ಒಂಬತ್ತು ಮನೆಗೆ ಸರ್ಕಾರದ ಬೇರೆ ಬೇರೆ ಯೋಜನೆಗಳು ಸಿಕ್ಕಿದೆ ಇವತ್ತು ಕಾಂಗ್ರೆಸ್ ಯಾವ ಆಧಾರದಲ್ಲಿ ಓಟ್ ಕೇಳ್ತದೆ ಕಾಂಗ್ರೆಸ್ ಏನು ಕಾಂಗ್ರೆಸ್ ಇದು ಗ್ಯಾರಂಟಿ ಹೇಳ್ತಾರೆ ಏನು ಗ್ಯಾರಂಟಿ ಮೂರು ಗ್ಯಾರಂಟಿ ಕೊಟ್ಟಿದ್ದಾರೆ ಎರಡು ಸಾವಿರ ರೂಪಾಯಿ ಕೊಡ್ತೇವೆ ವಿದ್ಯುತ್ ಫ್ರೀ ಕೊಡ್ತೇವೆ ಹತ್ತು ಕೆ ಜಿ ಅಕ್ಕಿ ಕೊಡ್ತೇವೆ ಅಂತ ನಾವು ಮಾಡಿದ್ದನ್ನು ಜನರತ್ತ ನಿಮಗೆ ಮಾಡಿ ಕೊಟ್ಟಿದ್ದೇವೆ ಓಟ್ ಕೊಡಿ ಅಂತ ಹೇಳೋದು ಇವ್ರನ್ನು ಮಾಡ್ತೇವೆ ಅಂತ ಓಟ್ ಕೇಳೋದು ಇವರ ಸರ್ಕಾರ ಇದ್ದಲ್ಲಿ ಎಲ್ಲೂ ಇವರು ಕೊಡಲಿಲ್ಲ ಇದನ್ನು ಕರ್ನಾಟಕದಲ್ಲಿ ಹೇಗೆ ಕೊಡ್ತಾರೆ ಕೊಡೋದಿಲ್ಲ ಕಾಂಗ್ರೆಸ್ ಹೇಳೋದೇ ಸುಳ್ಳು ಕಾಂಗ್ರೆಸ್ ಮಾಡೋದೇ ಸುಳ್ಳು ಕಾಂಗ್ರೆಸ್ಸಿನ ಬಂದ ನಂತರವೂ ಮಾಡೋದೇ ಸುಳ್ಳು ಆದ್ರಿಂದ ಜನ ಕಾಂಗ್ರೆಸ್ಗೆ ಓಟ್ ನೂರಕ್ಕೆ ನೂರು ಕೊಡೋದಿಲ್ಲ ಒಂದು ಅವರು ಹೇಳ್ತಾರೆ ನೀವು ಹೇಳಿದಂಥ ಭರವಸೆಗಳೆಲ್ಲ ಸುಳ್ಳು ಏನು ಕೆಲಸ ಮಾಡಲಿಲ್ಲ ಹಾಗಾಗಿ ನಮ್ಮ ಸರ್ಕಾರ ಬಂದರೆ ಮುಂದಿನ ದಿನಗಳಲ್ಲಿ ನಾವು ಮಾಡಿ ಒಂದು ವಿಚಾರ ಒಂದು ಐದಾರು ಅಂಶಗಳು ಹೇಳ್ತೇನೆ ಈಗ ನರೇಂದ್ರ ಮೋದಿ ಅವರು ನೂರಕ್ಕಿಂತ ಹೆಚ್ಚು ಯೋಜನೆಗಳನ್ನು ಈ ದೇಶಕ್ಕೆ ಕೊಟ್ಟಿದ್ದಾರೆ ಜನರಿಗೆ ನೂರಕ್ಕಿಂತ ಹೆಚ್ಚು ಯೋಜನೆಗಳು ಅದರ ಒಂದು ಯೋಜನೆ ಧನ್ ಖಾತೆ ಜನ್ಧನ್ ಖಾತೆ ಯಾವ ಉದ್ದೇಶಕ್ಕೆ ಮಾಡಿದರು ಅಂತ ಹೇಳಿದರೆ ಕೇಂದ್ರ ಸರ್ಕಾರದ ಯೋಜನೆಗಳು ನೇರವಾಗಿ ಜನರಿಗೆ ತಲುಪಲಿ ಅಂತ ಧನ್ ಖಾತೆ ಮಾಡಿತು ಅದೇ ಧನ್ ಖಾತೆ ಇಲ್ದಿದ್ರೆ ರಾಜೀವ್ ಏನು ಹೇಳಿದರು ನಾನು ಕಳಿಸಿದ ನೂರು ರೂಪಾಯಿ ಕೆಳಗಿನವರಿಗೆ ಮುಟ್ಟುವಾಗ ಹದಿನೈದು ರೂಪಾಯಿ ಬರುತ್ತೆ ಎಂಬತ್ತೈದು ರೂಪಾಯಿ ಬೇರೆ ಕಡೆ ಪೋಲಾಗುತ್ತೆ ಅಂತ ಕಾಂಗ್ರೆಸ್ನವರು ನಮ್ಮ ಯಾವ ಸರ್ಕಾರದ ಯಾವ ಯೋಜನೆಯನ್ನು ಅಪ್ರಿಷಿಯೇಟ್ ಮಾಡೋದು ಬೇಡ ಒಂದು ಧನ್ ಖಾತೆಯನ್ನು ಇವರು ಅಪ್ರಿಷಿಯೇಟ್ ಮಾಡಬೋಯಿತು ಯಾಕಂದರೆ ಅವರ ಪ್ರಧಾನಮಂತ್ರಿಗಳು ಅಂದಿನ ಪ್ರಧಾನಮಂತ್ರಿ ಹೇಳಿದ್ದು ಹೌದು ನಾನು ನೂರು ರೂಪಾಯಿ ಕಳಿಸ್ತಾ ಇದ್ದೇನೆ ಹದಿನೈದು ರೂಪಾಯಿ ಅಲ್ಲಿ ಸಿಗ್ತದೆ ಎಂಬತ್ತೈದು ರೂಪಾಯಿ ಪರರ ಪಾಲಾಗ್ತದೆ ಅಂತ ಈಗ ಅದು ಆಗೋದಿಲ್ಲ ನೂರಕ್ಕೆ ನೂರು ಜಾ ಫಲಾನುಭವಿ ಇದೆ ಇದು ಒಂದು ಇವತ್ತು ನೀವೊಂದು ಐದು ಲಕ್ಷ ರೂಪಾಯಿ ಒಂದು ವಿಮೆ ಮಾಡಿ ಅದಕ್ಕೆ ಎಷ್ಟು ಪ್ರೀಮಿಯಂ ಆಗುತ್ತೆ ನೋಡಿ ಅದು ಪ್ರೀಮಿಯಂ ಎಷ್ಟಾಗ ಐದು ಲಕ್ಷದ ವಿಮೆ ಆಯುಷ್ಮಾನ್ ಭಾರತ್ ಅಂತೇಳಿ ಒಂದು ಒಬ್ಬನಿಗೂ ಎ ಪಿ ಎಲ್ ಕಾರ್ಡಿನವನಿಗೂ ಒಂದೂವರೆ ಲಕ್ಷ ಬಿ ಪಿ ಎಲ್ ಕಾರ್ಡಿನ ಐದು ಲಕ್ಷದ್ದು ವಿಮೆ ಕೊಟ್ಟಿದ್ದಾರೆ ಅದರ ಪ್ರೀಮಿಯಂ ಎಷ್ಟಾಗ್ತದೆ ನೋಡಿ ಅದನ್ನು ಕಟ್ಟೋದಾದರೆ ಒಬ್ಬ ಹಳ್ಳಿಯವ ಒಬ್ಬ ಕಷ್ಟ ಇದ್ದವ ಎಷ್ಟು ಪ್ರೀಮಿಯಂ ಕಟ್ಟಬೇಕು ಅದರ ಯೋಜನೆ ಫಲಾನುಭವಿಗಳು ಎಷ್ಟು ಜನ ಇದ್ದಾರೆ ಕಾಂಗ್ರೆಸ್ನವ್ರಿಗೆ ಇದು ಅರ್ಥ ಆಗೋದಿಲ್ಲ ಯಾಕಂದರೆ ಬಹಳ ವರ್ಷದಿಂದ ಅವರು ಜನರನ್ನು ಮೂರ್ಖ ಮಾಡಿಕೊಂಡು ಕೊಡ್ತೇನೆ ಕೊಡ್ತಂಥೇಳಿ ಕೊಡದೇ ಇದ್ದದ್ರಿಂದ ಇವತ್ತು ಕೊಟ್ಟ ಬಗ್ಗೆ ಕಾಂಗ್ರೆಸ್ ಮಾತಾಡ್ತಾ ಇಲ್ಲ ಇವತ್ತು ಜಲ್ ಜೀವನ್ ಮಿಷನ್ ಯೋಜನೆ ಇಡೀ ಪ್ರ ದೇಶದ ಅಷ್ಟೂ ಮನೆಗಳಿಗೆ ನೀರು ಶುದ್ಧ ಕುಡಿಯೋ ನೀರು ಪ್ರಧಾನಿ ಪ್ರಧಾನಿಯವರು ಹೇಳುವಾಗ ನನಗೂ ಆಶ್ಚರ್ಯ ಅಯ್ಯೋ ಈ ಪುಣ್ಯಾತ್ಮ ಏನು ಹೇಳ್ತಾರಪ್ಪ ಆಗ್ತದೆ ಇದು ಅಂತ ಇವತ್ತು ಹಳ್ಳಿ ಹಳ್ಳಿಗಳಿಗೆ ಪೈಪ್ಲೈನ್ ಆಗ್ತಾಯಿದೆ ಕಪ್ಪು ಪೈಪ್ ಪಾಪ್ತಾ ಹಾಕ್ತಾ ಇದ್ದಾರೆ ಎಲ್ಲ ಕಡೆ ಕುಡಿಯೋ ನೀರ ವ್ಯವಸ್ಥೆ ಆಗ್ತಾ ಇದೆ ಹಾಗಾದರೆ ಕಾಂಗ್ರೆಸ್ನವ್ರಿಗೆ ಕಾಣೋದಿಲ್ಲ ಬೇಡ ಬಿಟ್ಟುಬಿಡಿ ಜನರಿಗೆ ಗೊತ್ತಿದೆ ಇವತ್ತು ಜನರಿಗೆ ಎಲ್ಲ ಯೋಜನೆಗಳು ಮುಟ್ಟಿವೆ ರೈತರಿಗೆ ಆರು ಸಾವಿರ ರೂಪಾಯಿ ಕೇಂದ್ರ ಸರ್ಕಾರ ನಾಲ್ಕು ಸಾವಿರ ರೂಪಾಯಿ ರಾಜ್ಯ ಸರ್ಕಾರ ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ಏನೇ ಹತ್ತು ಸಾವಿರ ರೂಪಾಯಿ ಅಂತ ಇವತ್ತು ಹಳ್ಳಿಯಲ್ಲಿ ಮಾತಾಡ್ತಾರೆ ಯಾರು ಕಾಂಗ್ರೆಸ್ನ ಪೂಢಾರಿಗಳು ಆದರೆ ಹತ್ತು ಸಾವಿರ ರೂಪಾಯಿ ನೀವು ಯಾವ ಕೊಟ್ಟಿದ್ದೀರಿ ಅವರಿಗೆ ಗ್ಯಾಸಿಗೆ ರೇಟ್ ಜಾಸ್ತಿ ಅಂತ ಹೇಳ್ತಾರೆ ಡೀಸೆಲ್ ರೇಟ್ ಜಾಸ್ತಿ ಆಗ್ತಂತಾರೆ ಇವತ್ತು ಪ್ರಪಂಚದ ಬೇರೆ ಬೇರೆ ದೇಶಗಳನ್ನು ಕಂಪೇರ್ ಮಾಡಿದರೆ ನಮ್ಮ ದೇಶ ಎಷ್ಟು ಆರ್ಥಿಕವಾಗಿ ಸದೃಢವಾಗಿದೆ ಇವತ್ತು ಅಮೆರಿಕದ ಯಾವುದೋ ಎರಡು ಬ್ಯಾಂಕ್ಗಳು ಇವತ್ತು ಸಮಸ್ಯೆಯಲ್ಲಿ ಸಿಕ್ಕಿ ಸಿಲುಕಿವೆ ಶ್ರೀಲಂಕಾ ಏನಾಯಿತು ಗೊತ್ತಿದೆ ಪಾಕಿಸ್ತಾನ ಏನಾಗಿ ಗೊತ್ತಿದೆ ನೇಪಾಳ ಏನಾಗಿದೆ ಗೊತ್ತಿದೆ ಈ ಎಲ್ಲ ದೇಶಗಳ ಸಾಲಿಗೆ ಭಾರತ ಸೇರಬೇಕನ್ನೋ ಪ್ರ ಕಾಂಗ್ರೆಸ್ ಅವರು ಹೇಳಬೇಕು ಆದ್ದರಿಂದ ಇವತ್ತು ಜನರಿಗೆ ಬಿ ಜೆ ಪಿ ಬಿಟ್ಟು ಬೇರೆ ಆಯ್ಕೆ ಇಲ್ಲ ಜನರ ಏನು ಮನಸ್ಸಲ್ಲಿದೆ ಆ ಕೆಲಸವನ್ನು ನಾವು ಮಾಡಿದ್ದೇವೆ ಅದಕ್ಕೋಸ್ಕರ ಜನರಿಗೆ ನಮಗೆ ಓಟ್ ಕೊಡಬೇಕು ಅಂತೇಳಿ ಕೇಳೋದಷ್ಟೇ ಮತ್ತೆ ಇದು ವಿರೋಧ ಪಕ್ಷದವರು ಹೇಳ್ತಾರೆ ನೀವು ಬರೀ ಹಿಂದುತ್ವದ ಮೇಲೆ ನೀವು ಓಟ್ ಪಡಿತಾ ಇದ್ರೆ ಕಳೆದ ಬಾರಿ ಚುನಾವಣೆಯಲ್ಲೂ ಕೂಡ ಹಾಗೆ ಆಗಿತ್ತು ಜನರನ್ನ ಮೋಡಿ ಮಾಡ್ತೀರಾ ಅಂತ ಹೇಳಿ ಹಿಂದುತ್ವದ ವಿಚಾರ ಹೇಳಿ ನಮ್ದು ಹಿಂದುತ್ವ ಯಾರಿಗೂ ಸಮಸ್ಯೆ ಇಲ್ಲ ಜಾತ್ಯತೀತ ಅಂತ ಅಂತೇಳಿ ಇವ್ರ ಜಾತ್ಯತೀತ ಅಂತ ಮಾಡಿದೇನು ಒಂದೇ ಕೋಮಿನವರಿಗೆ ತಲೆ ಕೊಟ್ಟರು ಒಂದೇ ಕೋಮಿನವರಿಗೆ ಹಾಸಿಗೆ ಕೊಟ್ಟರು ಒಂದೇ ಕೋಮಿನವರಿಗೆ ಟೂರಿಗೆ ಹೋಗ್ಲಿಕ್ಕೆ ಕೊಟ್ಟರು ಬಿಜೆಪಿ ಸರ್ಕಾರ ಯಾವಾಗಲೂ ಮಾಡಲಿಲ್ಲ ನಮ್ಮದು ಸರ್ಕಾರ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಯಾವುದೇ ಒಂದು ಧರ್ಮಕ್ಕೆ ಸೀಮಿತವಾಗಿ ಯಾವುದೇ ಒಂದು ಜಾತಿಗೆ ಸೀಮಿತವಾಗಿ ಯಾವುದೇ ಒಂದು ಏರಿಯಾಕ್ಕೆ ಸೀಮಿತವಾಗಿ ಯಾವ ಯೋಜನೆಯನ್ನು ತರಲಿಲ್ಲ ಎಲ್ಲ ಕೇಂದ್ರ ಸರ್ಕಾರ ಈ ದೇಶದ ಮುಸಲ್ಮಾನರಿಗೆ ಈ ದೇಶದ ಕ್ರಿಶ್ಚಿಯನ್ರಿಗೆ ಈ ದೇಶದ ಜೈನರಿಗೆ ಈ ದೇಶ ಬೌದ್ಧರಿಗೆ ಈ ದೇಶ ಹಿಂದೂಗಳಿಗೆ ಎಲ್ಲರಿಗೂ ಸಿಕ್ಕಿದೆ ಯಾವುದೇ ಒಂದು ಕೋಮಿಗೆ ಅಥವಾ ಯಾವುದೇ ಜಾತಿಗೆ ಯಾವುದೋ ಧರ್ಮಕ್ಕೆ ನಾವು ಕೊಟ್ಟವರಲ್ಲ ಆದ್ದರಿಂದ ಅವರು ಮಾತ್ರ ಒಂದೇ ಜಾತಿಗೆ ಸೀಮಿತವಾಗಿ ಅದು ಕೊಟ್ಟಿದಾರಲ್ಲ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆಲ್ವಾ ಸಿದ್ದರಾಮಯ್ಯನವರು ಮುಸಲ್ಮಾನರಿಗೆ ಶಾದಿ ಭಾಗ್ಯ ಕೊಟ್ಟರು ನಾವು ಕೊಡಲಿಲ್ಲ ಶಾದಿ ಭಾಗ್ಯ ನಾವೆಲ್ಲ ಭಾಗ್ಯವನ್ನು ಎಲ್ಲರಿಗೂ ಕೊಟ್ಟಿದ್ದೇವೆ ಒಬ್ರಿಗೆ ಕೊಡಲಿಲ್ಲ ಅಲ್ಪಸಂಖ್ಯಾತರಿಗೆ ಶಾದಿ ಭಾಗ್ಯ ಅಂತ ಹೇಳಿದರು ಹಿಂದುಳಿದ ವರ್ಗದವರು ಟೂರ್ ಅಂತೇಳಿದರು ಆ ಮಕ್ಕಳ ಮನಸ್ಸಲ್ಲಿ ಕೂಡ ಜಾತಿಯ ವಿಷಯ ಬೀಜವನ್ನು ಬಿತ್ತಿದವರು ಯಾರು ಕಾಂಗ್ರೆಸ್ನವರು ಧರ್ಮ ಹೊಡೆದವ್ರು ಯಾರು ಲಿಂಗಾಯತ ಧರ್ಮ ಹೊಡಿಲಿಕ್ಕೆ ಹೋದದ್ದು ಯಾರು ಕಾಂಗ್ರೆಸ್ನವರು ಹಾಗಾದ್ರೆ ನಮಗೆ ನೀವು ಹಿಂದುತ್ವ ಅಂತ ಹೇಳ್ತೀರಿ ಹಿಂದುತ್ವ ಅಂದ್ರೆ ಏನು ಒಟ್ಟಿಗೆ ತಗೊಂಡು ಹೋಗುವಂಥದ್ದು ಇವ್ರದ್ದು ಡೋಂಗಿ ಜಾತಿ ಜಾತ್ಯಾದೀತ ಕಾಂಗ್ರೆಸ್ ನಂಬುದಿಲ್ಲ ಸಿದ್ದರಾಮಯ್ಯ ಎಷ್ಟೇ ಹೇಳಿ ಅವರು ಎಂಬತ್ತರ ಅಂಕೆ ದಾಟಿ ಮುಂದೆ ಬರೋದೇ ಇಲ್ಲ ಅದೇ ರೀತಿ ಇನ್ನು ವಿಜಯ ಸಂಕಲ್ಪ ಯಾತ್ರೆಯ ಸಮಯದಲ್ಲಿ ಬಿಜೆಪಿ ಮುಖಂಡರಾಗಿರುವಂತಹ ಈಶ್ವರಪ್ಪ ಅವರು ಆಗಮಿಸುತ್ತಾರೆ ಅವರು ಆ ಸಂಕಲ್ಪದಲ್ಲಿ ಒಂದು ಯಾತ್ರೆಯ ಟೈಮ್ ಅಲ್ಲಿ ಒಂದು ಮಾತನ್ನ ಹೇಳ್ತಾರೆ ಮೋದಿಯ ಅಭಿವೃದ್ಧಿ ಮಂತ್ರದಿಂದ ರಾಜ್ಯದಲ್ಲಿ ಮತ್ತೆ ಬಿಜೆಪಿ ಅಧಿಕಾರಕ್ಕೆ ಬರ್ತದೆ ಅಂತ ಕಾಂಗ್ರೆಸ್ನವರು ಈ ಹಿಂದೆನೆ ಹೇಳ್ತಾ ಇದ್ರು ಬಿಜೆಪಿಯವರು ಮೋದಿಯ ಹೆಸರನ್ನ ಹೇಳ್ಕೊಂಡು ಓಟ್ ಪಡಿತಾ ಇದ್ದಾರೆ ಚುನಾವಣೆಯಲ್ಲಿ ಗೆಲ್ತಾ ಇದ್ದಾರೆ ಅಂತ ಸೊ ಈ ಮಾತು ಏಕೋ ಸತ್ಯ ಅಲ್ವಾ ಅವ್ರು ಹೇಳುವಂತದ್ದು ಈಗ ನೋಡಿ ಅದಕ್ಕೆ ಎರಡು ಕಾರಣ ಈಶ್ವರಪ್ಪನವರು ಹೇಳಿದ ಸತ್ಯ ಇದೆ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರದಲ್ಲಿರುವ ಸರ್ಕಾರ ರಾಜ್ಯದಲ್ಲಿ ಅಥವಾ ರಾಜ್ಯದಲ್ಲಿರುವ ಕೇಂದ್ರ ಸರ್ಕಾರ ಇದ್ರೆ ಅಭಿವೃದ್ಧಿಗೆ ಪೂರಕ ವಾತಾವರಣ ಇದು ರೈಲ್ವೆ ಯೋಜನೆ ಇರ್ಬೋದು ನ್ಯಾಷನಲ್ ಹೈವೇರಿ ಇರ್ಬೋದು ಕೇಂದ್ರದ ದೊಡ್ಡ ದೊಡ್ಡ ಯೋಜನೆ ಇರ್ಬೋದು ಅದಕ್ಕೆ ಭೂಮಿಯನ್ನು ಕೊಡುವಂಥದ್ದು ಅದಕ್ಕೆ ಬ್ಯಾಂಚಿಂಗ್ ಗ್ರಾಂಟ್ ಕೊಡುವಂಥದ್ದು ಒಂದೇ ಪಕ್ಷದ ಸರ್ಕಾರ ಇದ್ದರೆ ಇದು ಸಾಧ್ಯ ಇದು ಆಗುತ್ತೆ ಅಂತ ಈಶ್ವರಪ್ಪ ಆ ದಾಟಿಯಲ್ಲಿ ಹೇಳಿದ್ದು ಇವತ್ತು ನಾವು ಮೋದಿ ಹೆಸರಲ್ಲಿ ಬೇಕಾದ್ರೆ ಓಟ್ ಕೇಳ್ತೇವೆ ಅಥವಾ ನಡ್ಡಾ ಹೆಸರಲ್ಲಿ ಓಟ್ ಕೇಳ್ತೇವೆ ಅಮಿತ್ ಶಾ ಹೆಸರು ನಿಮ್ಗೆ ಯಾಕೆ ಹೊಟ್ಟೆವು ರೀ ನಿಮ್ಮ ಯಾರು ಗಾಂಧಿ ಹೆಸರು ಓಟ್ ಇವರು ಕೇಳಿದ್ದಾರೆ ಇವತ್ತು ಇಂದಿರಾಗಾಂಧಿ ಹೆಸರು ಓಟ್ ಹಾಕೋದಿಲ್ಲ ಜನ ಇವ್ರು ರಾಜೀವ್ ಗಾಂಧಿ ಹೆಸರಲ್ಲಿ ಓಟ್ ಕೇಳಿಲ್ವಾ ಕೇಳಿದ್ದಾರೆ ರಾಜೀವ್ ಗಾಂಧಿ ಹೆಸರು ಓಟ್ ಹಾಕೋದಿಲ್ಲ ಇವತ್ತು ರಾಹುಲ್ ಗಾಂಧಿ ಹಸಿರು ಓಟ್ ಕೇಳಿ ಅಲ್ಲ ಸೋನಿಯಾ ಗಾಂಧಿ ಹಸಿರು ಓಟ್ ಕೇಳಿ ನಿಮಗೆ ವೋಟ್ ಹಾಕೋರು ಯಾರು ಇವತ್ತು ಏನು ಭಾರತ್ ಜೋಡ ಯಾತ್ರೆ ಮಾಡಿದಿರಿ ಯಾವ ಪುರುಷಾರ್ಥಕ್ಕಾಗಿ ಮಾಡಿದ್ದು ಏನು ಸಾಧನ ಆಯಿತು ಭಾರತ ಜೋಡ ಮಾಡೋದ್ರಿಂದ ನಮ್ಮ ಪ್ರಶ್ನೆ ಇರೋದು ಮೋದಿ ನಮ್ಮ ನಾಯಕ ಇಡೀ ವಿಶ್ವ ಮೋದಿಯ ನಾಯಕತ್ವವನ್ನು ಒಪ್ಪಿಕೊಂಡಿದೆ ಪ್ರಪಂಚದ ಬೇರೆ ಬೇರೆ ದೇಶಗಳು ಮೋದಿಯನ್ನು ಒಪ್ಪಿಕೊಂಡಿವೆ ಇವತ್ತು ಯಾವುದಾದ್ರೊಂದು ಪ್ರಪಂಚದಲ್ಲಿ ಯಾವುದಾದ್ರೂ ನಿರ್ಧಾರ ನಿರ್ಣಯ ತೆಗೆದುಕೊಳ್ಳೋದಾದರೆ ಮೋದಿ ಹತ್ರ ಕನ್ಸಲ್ಟ್ ಮಾಡುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಪ್ರಪಂಚದ ಬೇರೆ ದೇಶಗಳಿವೆ ಅಂಥದ್ರಲ್ಲಿ ನಮ್ಮ ನಾಯಕರನ್ನು ನಾವು ಇಲ್ಲಿ ಪದೇ ಪದೇ ಕರೆಸಿ ಈ ರಾಜ್ಯಕ್ಕೆ ಇನ್ನಷ್ಟು ಕೇಂದ್ರ ಸರ್ಕಾರದ ಯೋಜನೆಗಳು ಈಗ ಐ ಐ ಐ ಟಿ ಬಂತು ಧಾರವಾಡಕ್ಕೆ ಏನು ಸಮಸ್ಯೆ ಆಯಿತಾ ಎಷ್ಟು ಸಮಸ್ಯೆ ಆಯಿತಾ ಮೊನ್ನೆ ಹತ್ತು ಪತ್ತದ ರೋಡನ್ನು ಮಾಡಿದರು ಕಾಂಗ್ರೆಸ್ನವ್ರ ಮಾಡಲಿಕ್ಕಾಯ್ತಾ ಆದ್ದರಿಂದ ಹೆಚ್ಚು ಹೆಚ್ಚು ನಮ್ಮ ಪ್ರಧಾನಮಂತ್ರಿಗಳು ಕರ್ನಾಟಕಕ್ಕೆ ಬಂದರೆ ನಮಗೆ ಹೆಚ್ಚು ಯೋಜನೆಗಳು ಸಿಗ್ತವೆ ಆದ್ದರಿಂದ ನಾವು ಕರ್ಕೊಂಡು ಬರ್ತೇವೆ ನೀವು ರಾಹುಲ್ ಗಾಂಧಿಯನ್ನು ಕರ್ಕೊಂಡು ಬನ್ನಿ ನೀವು ಪ್ರಿಯಾಂಕಾ ಗಾಂಧಿ ಅಂದ ಬನ್ನಿ ನೀವು ಸೋನಿಯಾ ಗಾಂಧಿ ಕರ್ಕೊಂಡು ಬನ್ನಿ ನಮ್ಮದು ಅಬ್ಜೆಕ್ಷನ್ ಇಲ್ಲ ನಾವು ಕರ್ಕೊಂಡು ಬಂದಾಗ ನೀವು ಅಬ್ಜೆಕ್ಷನ್ ಮಾಡಬಾರ್ದು ನಮ್ಮ ಪ್ರಧಾನಿಯನ್ನು ಕರ್ಕೊಂಡ್ಬಂದದ್ದು ಬಂದದ್ದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷನ ಕರ್ಕೊಂಬಂದು ನಮ್ಮ ಕೇಂದ್ರದ ಗೃಹ ಮಂತ್ರಿಂಗ್ ಬಂದದ್ದು ನಮ್ಮ ದೇಶದ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷನ ಕರ್ಕೊಂಡು ಬಂದದ್ದು ನಿಮ್ಗೆ ಯಾಕೆ ನೀವು ನಿಮ್ಮದು ನೋಡ್ಕೊಳ್ಳಿ ನಾವು ಏನು ಬೇಕಾದ್ರೆ ಮಾಡ್ತೇವೆ ನಾವು ಯಾರಿಗೂ ಅನ್ಯಾಯ ಮಾಡಿದವರಲ್ಲ ನಾವು ಯಾರಿಗೂ ತೊಂದರೆ ಮಾಡಿದವ್ರಲ್ಲ ಆದ್ರಿಂದ ನಮ್ಮ ಕೆಲಸ ಬಗ್ಗೆ ನಮ್ಮ ಯೋಜನೆಯ ಬಗ್ಗೆ ಮತ್ತೆ ನಮ್ಮ ನಾಯಕತ್ವದ ಬಗ್ಗೆ ನೀವು ಕೇಳಲಿಕ್ಕೆ ನಮ್ಗೆ ಯಾರು ಅಂತ ನಾಯಕರನ್ನ ನೀವು ಕರೆಗಿಲ್ಲ ಕರೆಸಿ ನೀವು ನೂರಕ್ಕೆ ನೂರು ಕರೆಸಿ ಯಾರು ಬರ್ತಾರೆ ಜನನೇ ಬರೋಲ್ಲ ಇವತ್ತು ಕರ್ಸ್ಕೊಂಡು ಮೊನ್ನೆ ಅದರಿಂದ ಅವ್ರು ಹೇಳೋದು ಅವ್ರಿಗೆ ಮೋದಿ ಬಂದರೆ ಭಯ ಯಾಕಂದ್ರೆ ಬಿಜೆಪಿ ಪುನಃ ಸರ್ಕಾರ ಬರುತ್ತೆ ಅಂತ ನೂರಕ್ಕೆ ನೂರು ಸರ್ಕಾರ ಬರುತ್ತೆ ನಮ್ದು ಯಾವುದೇ ಅದರಲ್ಲಿ ಏನೋ ಡೌಟ್ ಬೇಡ ಯಾರಿಗೂ ನೀವು ಮಾತಾಡುವ ಉಡುಪಿ ಜಿಲ್ಲೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬೇಕು ಅನ್ನುವಂಥದ್ದು ತುಂಬಾ ಸಮಯಗಳಿಂದ ಬೇಡಿಕೆ ಇದ್ದಿತ್ತು ಇನ್ನೂ ಕೂಡ ಹೋರಾಟ ಮಾಡ್ತಾ ಇದಾರೆ ಕೆಲವೊಂದು ಜನರು ತಮಗೂ ಕೂಡ ಮಾಹಿತಿ ಗೊತ್ತಿರಬಹುದು ಸೊ ಇನ್ನೂ ಕೂಡ ಒಂದು ಸರ್ಕಾರಿ ಕಾಲೇಜ್ ಮಾಡ್ಲಿಕ್ಕೆ ಮೆಡಿಕಲ್ ಕಾಲೇಜ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಬೇರೆ ಎಲ್ಲ ಓದ್ಲಿಕ್ಕೆ ಹೋಗ್ತಾ ಇದ್ದಾರೆ ಇಲ್ಲಿ ಅವರು ನೋಡಿ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಅವರು ಉಡುಪಿಯಲ್ಲಿ ಬಂದಾಗ ಹಾಸ್ಪಿಟ್ಲನ್ನು ಅದನ್ನು ಮೇಲ್ದರ್ಜೆಗೇರಿಸಾಗ ನಾವು ಬೇಡಿಕೆ ಇಟ್ಟಾಗ ಅವರು ಕೊಳಲಗಿರಿಯಲ್ಲಿ ಅದಕ್ಕೆ ಜಾಗದ ಇದು ಮಾಡಿ ಮಾಡಿಕೊಡ್ತೇವೆ ಅಂತ ಹೇಳಿದ್ದಾರೆ ಇದು ಕೂಡ ಅಪವಾದ ಹಾಕೋದು ಕಾಂಗ್ರೆಸ್ನವರು ನಿಮಗೆ ಅರವತ್ತರವತ್ತೈದು ವರ್ಷ ಮಾಡ್ಲಿಕ್ಕೆ ಆಗಲ್ಲ ಈಗ ಇ ಎಸ್ ಐ ಹಾಸ್ಪಿಟ್ಲ್ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಚಿಕ್ಕಮಗಳೂರು ಆಗ್ತಾಯಿದೆ ನಮ್ಮ ಕೇಂದ್ರ ಸಚಿವರು ತಂದಿದ್ದಾರೆ ಆದ್ದರಿಂದ ಉಡುಪಿಯಲ್ಲಿ ಕೂಡ ಮೆಡಿಕಲ್ ಕಾಲೇಜ್ ಆಗಬೇಕು ಅನ್ನೋದ್ರಲ್ಲಿ ನಾನು ಒಬ್ಬ ಅದನ್ನು ಮಾಡಿಯೇ ಮಾಡ್ತೇವನು ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆದರೆ ಸಮಯದ ಅಭಾವದಿಂದ ಅದು ಕಾರ್ಯರೂಪಕ್ಕೆ ಬರಲಿಲ್ಲ ಅದು ಮುಂದಿನ ದಿನಗಳಲ್ಲಿ ನೂರಕ್ಕೆ ನೂರು ಉಡುಪಿಯಲ್ಲಿ ಮೆಡಿಕಲ್ ಕಾಲೇಜ್ ಆಗಿ ಆಗುತ್ತೆ ಆಗುತ್ತೆ ನಮಗೆ ಮುಖ್ಯಮಂತ್ರಿಗಳಿಗೆ ಒಪ್ಪಿಗೆ ಕೂಡ ಕೊಟ್ಟಿದ್ದರು ತಾಂತ್ರಿಕ ಕಾರಣ ಡಿಲೇ ಆಗಿರಬಹುದು ಅದರಿಂದ ಮೆಡಿಕಲ್ ಕಾಲೇಜ್ ಉಡುಪಿಗೆ ಬರುವ ಬಗ್ಗೆ ಯಾರಿಗೂ ಸಂಶಯ ಬೇಡ ಖಂಡಿತ ಆಗ್ತದೆ ಅದೇ ರೀತಿ ಸುರೇಶ್ ನಾಯ್ಕರು ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದು ಕ್ಷೇತ್ರದ ಪ್ರಬಲ ಟಿಕೆಟ್ ಆಕಾಂಕ್ಷಿ ಯಾವ ಯಾವ ಕ್ಷೇತ್ರ ನಾನು ಎಂಬತ್ತ ಎಂಟರಿಂದ ಪಾರ್ಟಿ ಕೆಲಸ ಮಾಡ್ತಾ ಇದ್ದೇನೆ ನನ್ನ ಮೊದಲ ಮತದಾನ ಸಾವಿರದ ಒಂಬೈನೂರ ಎಂಬತ್ತೆಂಟ ಎಂಬತ್ತೊಂಬತ್ತರಲ್ಲಿ ಸೊ ನಾನು ವಿ ಎಸ್ ಆಚಾರ್ರ ಇಲೆಕ್ಷನಲ್ಲಿ ನಾನು ಟ್ಯಾಬ್ಲೋ ನನ್ನ ನನ್ನೊಂದು ಜೀಪ್ ಇತ್ತಾಗ ಮಹೇಂದ್ರ ಜೀಪ್ ಆ ಜೀಪನ್ನು ಟ್ಯಾಬ್ಲೋ ಮಾಡಿ ಅದರ ಡ್ರೈವರ್ ಆಗಿ ನಾನೇ ಕೆಲಸ ಮಾಡಿದ್ದವು ಎಂಬತ್ತೆಂಟು ಎಂಬತ್ತೊಂಬತ್ತನೇ ಇಷ್ಟದಲ್ಲಿ ಅಲ್ಲಿಂದ ನಿರಂತರ ಪಕ್ಷದಲ್ಲಿ ಕೆಲಸ ಮಾಡ್ತಾಯಿದ್ದೇನೆ ಪಕ್ಷದ ಎಲ್ಲ ಜವಾಬ್ದಾರಿ ನನಗೆ ಪಕ್ಷ ಕೊಟ್ಟಿದೆ ನನಗೆ ಮಂಡಲದ ಪ್ರಧಾನ ಕಾರ್ಯದರ್ಶಿ ಇಪ್ಪತ್ತೈದನೇ ವರ್ಷಕ್ಕೆ ನನ್ನ ಅವಧಿ ಏಜಿಗೆ ನನ್ನ ಮಂಡಲದ ಪ್ರಧಾನ ಕಾರ್ಯದರ್ಶಿ ಆಗಿದ್ದೆ ಮಂಡಲ ಅಧ್ಯಕ್ಷ ಆಗಿದ್ದೇನೆ ಜಿಲ್ಲೆಯಲ್ಲಿ ಎರಡು ಬಾರಿ ಪ್ರಧಾನ ಕಾರ್ಯದರ್ಶಿ ಎರಡು ಬಾರಿ ಜಿಲ್ಲಾ ಉಪಾಧ್ಯಕ್ಷ ಜಿಲ್ಲಾ ಯುವ ಮೋರ್ಚೆ ಅಧ್ಯಕ್ಷ ಆಗಿ ಮಂಡಲ ಅಧ್ಯಕ್ಷ ಆಗಿ ಜಿಲ್ಲಾ ಅಧ್ಯಕ್ಷನಾಗಿ ಕೆಲಸ ಇದ್ದೇನೆ ಪಕ್ಷದ ಎಲ್ಲ ಜವಾಬ್ದಾರಿಯನ್ನು ತಗೊಂಡಿದ್ದೇನೆ ಇಷ್ಟು ಮಾಡಿ ನಾನು ಪಕ್ಷದ ಟಿಕೆಟನ್ನು ನಾನು ಕೊಡಲೇಬೇಕು ಅಂತಲ್ಲ ಕೊಟ್ಟರೆ ನಾನು ಕೆಲಸ ಮಾಡ್ತೇನೆ ಪಕ್ಷದಲ್ಲಿ ಇಷ್ಟು ವರ್ಷ ಕೆಲಸ ಮಾಡಿದ್ದೇನೆ ಒಂದು ಅವಕಾಶ ನನಗೆ ಕೊಡಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರು ಬಿಟ್ಟರೆ ಪ್ರಬಲ ಆಕಾಂಕ್ಷಿ ಅಂತ ಹೇಳಿ ನಾನು ಏನು ಬಿಂಬಿಸ್ಲಿಕ್ಕೆ ಹೋಗಿಲ್ಲ ಪ್ರಬಲಕ್ಕೂ ಮತ್ತೆ ಆಕಾಂಕ್ಷಿ ಬಡೋದಕ್ಕೂ ವ್ಯತ್ಯಾಸ ತುಂಬ ಇದೆ ನನಗೆ ಕೊಟ್ಟರೆ ಮಾತ್ರ ಹಾಗೇನಿಲ್ಲ ಯಾರು ಕೊಟ್ಟರು ನಾವು ಕೆಲಸ ಮಾಡೋದೆ ಯಾರನ್ನು ಯಾರು ಕೊಟ್ಟರು ನಾನು ಗೆಲ್ಸೋದೆ ಆದರೆ ಒಂದು ಅವಕಾಶ ನಾನು ಕೊಡಿ ಅಂತ ಕೇಳಿದ ಹೌದು ಯಾವ ಕ್ಷೇತ್ರ ಅಂತ ಕೇಳಿದ ಕಾಪು ಕ್ಷೇತ್ರ ಕೇಳಿದ್ದು ನಾನು ನಾನು ಕಾಪು ಕ್ಷೇತ್ರದ ಮತದಾರ ಕಾಪು ಕ್ಷೇತ್ರದಲ್ಲಿ ಮಂಡಲ ಅಧ್ಯಕ್ಷ ಆಗಿದ್ದೆ ನನ್ನ ಕ್ಷೇತ್ರ ಕಾಪು ಹಿರಿಯಡಕ ಭಾಗ ಎಲ್ಲ ಕಾಪು ಬರುವಂಥದ್ದು ಅದು ಕಾಪು ಕ್ಷೇತ್ರದಲ್ಲಿ ಕೇಳಿದೆ ನಾನು ಅಲ್ಲಿ ನಿಮಗೆ ಅಭಿವೃದ್ಧಿ ಮಾಡಬೇಕು ಅನ್ನುವಂಥದ್ದು ಆಸೆ ಏನಾದರೂ ಇದೆ ಮುಂದಿನ ದಿನಗಳಲ್ಲಿ ನಮ್ಮದೇ ಆದ ಒಂದು ಯೋಜನೆ ಇದೆ ನಂದು ಒಂದು ಕಲ್ಪನೆ ಇದೆ ಅದ್ರ ಪ್ರಕಾರ ಕೆಲಸ ಮಾಡಬೇಕು ಅಂತ ಆಸೆ ಇದೆ ಇಷ್ಟು ವರ್ಷ ಪಕ್ಷದಲ್ಲಿ ಕೆಲಸ ಮಾಡಿದ ಆಧಾರದ ಮೇಲೆ ಒಂದು ಕಾರ್ಯಕರ್ತರ ಸಂಪರ್ಕ ನನ್ನ ಕಾಪು ಅಷ್ಟೇ ಇದೆ ನಾನು ಅಲ್ಲಿ ಮಂಡಲ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೆ ಅದರಿಂದ ಒಂದು ಅವಕಾಶ ನನಗೆ ಕೊಡಿ ಅಂತ ನಾನು ಕೇಳಿದೆ ಟಿಕೆಟ್ ಕೊಡ್ಲೇಬೇಕು ಅನ್ನುವಂತ ಬೇಡಿಕೆ ಇಲ್ಲ ಕೊಟ್ಟರೆ ಸ್ವೀಕಾರ ಖಂಡಿತ ಖಂಡಿತ ಕೊಡಲೇಬೇಕು ಅನ್ನೋದೇ ನಮ್ದು ಏನಿಲ್ಲ ಅಂಥದ್ದೇನು ನಮ್ದು ಇದಲ್ಲ ಕೆಲಸ ಮಾಡಿದ್ದೇನೆ ಒಂದು ಅವಧಿ ಕೊಡಿ ಅಂತ ಎರಡನೇ ಅವಧಿ ನಾನು ಕೇಳೋದಿಲ್ಲ ಒಂದು ಅವಧಿ ಕೊಡಿ ಅಂತ ಹೇಳಿದೆ ಓಕೆ ಅದೇ ರೀತಿಯೂ ಐದು ಕ್ಷೇತ್ರಗಳಲ್ಲಿ ಐದು ಶಾಸಕರು ತಮ್ಮ ಅವಧಿಯ ಕಾಲದಲ್ಲಿ ಎಲ್ಲ ಕೆಲಸಗಳನ್ನ ಮಾಡಿದ್ದಾರೆ ಅವರು ನೋಡಿ ಅಭಿವೃದ್ಧಿ ಅನ್ನೋದು ನಿರಂತರ ಇದು ಮುಗಿಯುವಂಥದ್ದಲ್ಲ ಇವತ್ತು ರಸ್ತೆಗೆ ಡಾಮರ್ ಹಾಕಿದರೆ ಡಬಲ್ ರೋಡ್ ಮಾಡಿ ಹೇಳ್ತಾರೆ ಡಬಲ್ ರೋಡ್ ಆದರೆ ಕಾಂಕ್ರೀಟ್ ಮಾಡಿ ಹೇಳ್ತಾರೆ ಕಾಂಕ್ರೀಟ್ ಮಾಡಿದ್ದು ಚರಂಡಿ ಮಾಡಿ ಹೇಳ್ತಾರೆ ಕಾಂಕ್ರೀಟು ಚರಂಡಿ ಎಲ್ಲ ಅದ ಡಿವೈಡರ್ ಹಾಕಿ ಅಂತ ಹೇಳ್ತಾರೆ ಹೀಗೆ ಅದು ಮುಗಿಯದ ಕತೆ ಅಭಿವೃದ್ಧಿ ಅನ್ನೋದು ಉಡುಪಿ ಜಿಲ್ಲೆಯ ಐದು ಶಾಸಕರು ನಾನು ಯಾವುದೇ ಚರ್ಚೆ ವಿರೋಧ ಪಕ್ಷದ ಯಾವುದೇ ಚರ್ಚೆಗೆ ಬಹಿರಂಗ ಚರ್ಚೆಗೆ ನಾನು ಬರ್ತೇನೆ ನಾನು ಅಭಿವೃದ್ಧಿಯ ಪಟ್ಟಿ ಹಿಡ್ಕೊಂಡು ಕೂತ್ಕೊಳ್ತೇನೆ ಈ ಭಾಗದಲ್ಲಿ ಈ ಅವಧಿಯಲ್ಲಿ ಐದು ವರ್ಷದಲ್ಲಿ ಉಡುಪಿಯ ಹಿಂದಿನ ಎಲ್ಲ ಶಾಸಕರು ಬಿ ಜೆ ಪಿಯ ಹಿಂದಿನ ಶಾಸಕರು ಸೇರಿಸಿ ಮಾಡಿದಷ್ಟು ಈ ಆ ಅವಧಿಯಲ್ಲಿ ಮಾಡಿದಷ್ಟು ಅಭಿವೃದ್ಧಿ ಇಂದಿನ ಯಾರಿಗೂ ಮಾಡ್ಲಿಕ್ಕೆ ಆಗ್ಲಿಲ್ಲ ಆದ್ರೆ ಕೊಯ್ಲಾಡಿ ಅವರೇ ಕೆಲವೊಂದು ಗ್ರಾಮದಲ್ಲಿ ಚುನಾವಣಾ ಬಹಿಷ್ಕಾರ ಮಾಡ್ತೇವೆ ಅಂತ ಹೇಳ್ತಿದ್ರು ಯಾಕಂದ್ರೆ ಇನ್ನೂ ಕೂಡ ಅವರು ಅಲ್ಲಿ ಮೂಲಭೂತ ಸೌಕರ್ಯದಿಂದ ವಂಚಿತರಾಗಿದ್ದಾರೆ ಕೆಲವೊಂದು ಗ್ರಾಮ ನಿಮ್ಮ ಗಮನಕ್ಕೂ ಕೂಡ ಹಾಗಾದ್ರೆ ಅಲ್ಲಿ ಯಾಕೆ ಅಭಿವೃದ್ಧಿ ಇನ್ನೂರ ಎಂಟು ಬೂತ್ ಕಾಪೋಲಿದೆ ಇನ್ನೂರ ಇಪ್ಪತ್ತೆರಡು ಬೂತ್ ಉಡುಪಿಯಲ್ಲಿ ಇನ್ನೂರ ಇಪ್ಪತ್ತೆರಡು ಬೂತ್ ಕುಂದಾಪುರದಲ್ಲಿದೆ ಇನ್ನೂರ ನಲವತ್ತಾರು ಬೂತ್ ಬೈಂದೂರ್ಲಿದೆ ಒಂದು ಬೂತ್ ಅಂತ ಹೇಳಿದ್ರೆ ಹೆಚ್ಚಿಗೆ ಒಂದು ಸಾವಿರ ಜನ ಇರುವಂತಹ ಒಂದು ಬೂತ್ ಆ ಬೂತ್ಗಳಲ್ಲಿ ಎಲ್ಲವೂ ಸರಿಯಾಗಿದೆ ಕೇಳಿದರೆ ಆಗೋದಿಲ್ಲ ಮಾಡಲಿಕ್ಕೆ ಅದಕ್ಕೆ ಇನ್ನೊಂದು ಐದು ಹತ್ತು ಇಪ್ಪತ್ತು ವರ್ಷ ಬೇಕಾಗುವುದು ಯಾಕಂದರೆ ಹೊಸ ಹೊಸ ಬಡಾವಣೆಗಳಾಗ್ತವೆ ಹೊಸ ಹೊಸ ಯೋಜನೆಗಳು ಕೇಳ್ತಾರೆ ಎಲ್ಲವನ್ನು ಒಮ್ಮೆಲೆ ಕೊಡಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರಲ್ಲಿ ಬಹಿಷ್ಕಾರ ಇರ್ಬೋದು ಬಿಟ್ಟರೆ ಮೇಜರ್ ಕೆಲಸ ಎಲ್ಲಿ ಆಗಲಿಲ್ಲ ಅಂತ ಹೇಳಿ ಅದನ್ನು ಮಾಡುವ ಕೆಲವರಿಗಿದೆ ನಾನು ಐದು ಸರಿ ಶಾಸಕರು ಹೇಳಿದ್ದೇನೆ ನಮ್ಮದೊಂದು ಕಾಂಕ್ರೀಟ್ ರೋಡ್ ಆಗಲಿಲ್ಲ ಶಾಸಕರಿಗೂ ಅವರದ್ದೇ ಒಂದು ಲಿಮಿಟೇಷನ್ ಇದೆ ಅವ್ರದ್ದೇ ಆದ ನಿಧಿ ಬರುತ್ತೆ ಎಂ ಪಿಗೆ ಅವ್ರದ್ದೇ ಆದೊಂದು ಸರ್ಕಾರದ ಒಂದು ಗ್ರ್ಯಾಂಟ್ ಇದೆ ಬಟ್ ಅದನ್ನು ಯುಟಿಲೈಸ್ ಮಾಡುವಾಗ ಹತ್ರದ ಮನೆಯವನಿಗೆ ತನಕ ರೋಡ್ ಆಗ್ತದೆ ನನ್ನ ಮನೆಗೆ ಆಗಿರೋದಿಲ್ಲ ನಂಗೆ ಬೇಜಾರಾಗುತ್ತೆ ಆದರೆ ನೀವು ಒಟ್ಟಾರೆಯಾಗಿ ಗಮನಿಸಿದರೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಾವಿರಕ್ಕಿಂತ ಜಾಸ್ತಿ ಕೋಟಿಯ ಕೆಲಸ ಆಗಿದೆ ಐದು ವರ್ಷದಲ್ಲಿ ಎಲ್ಲವನ್ನು ಕೂಡ ಮಾಡಲಿಕ್ಕೆ ಆಗುವುದಿಲ್ಲ ನೀವು ಮಾಡಿಗಲ್ಲ ತಕ್ಕ ಮಟ್ಟಿಗೆ ಅಲ್ಲ ಹೆಚ್ಚಿನ ಕೆಲಸ ಆಗಿದೆ ಹೆಚ್ಚಿನ ಕೆಲಸ ಆಗಿದೆ ಐದು ಹತ್ತು ಪರ್ಸೆಂಟ್ ಉಳಿದಿದೆ ಉಳಿದವರಿಗೆ ಬೇಜಾರಿದೆ ಸಹಜ ಅದೇನು ಇದಲ್ಲ ಬೇಜಾರಿದೆ ಆದರೆ ಮೂಲಭೂತ ಸೌಕರ್ಯ ನೀರು ಕೊಡೋದರಲ್ಲಿ ವಿದ್ಯುತ್ ಕೊಡೋದ್ರಲ್ಲಿ ಅಥವಾ ಸರ್ಕಾರ ಮನೆ ಕೊಟ್ಟಿಕೊಡೋದ್ರಲ್ಲಿ ಇದೆಲ್ಲ ಆಗಿಲ್ಲ ನೈಂಟಿ ಫೋರ್ ಸಿ ಅಲ್ಲಿ ಕೆಲವರಿಗೆ ಇದಿದೆ ಏನು ಗೌರ್ಮೆಂಟ್ ಜಾಗದಲ್ಲಿ ಕೂತ್ಕೊಂಡಿದ್ದಾರೆ ಅವರಿಂದ ನಿಮಗೆ ಓಟ್ ಕೈ ತಪ್ಪಿ ಹೋಗ್ತದೆ ಅನ್ನುವಂಥದ್ದು ಇರೋದಿಲ್ಲ ಅವರಿಗೆ ನಾಡ್ದು ಮಾಡಿಕೊಡ್ಬೇಕು ನಾವೇ ಕಾಂಗ್ರೆಸ್ನವ್ರು ಮಾಡಿ ಕೊಡೋದಿಲ್ಲ ಕಾಂಗ್ರೆಸ್ನವ್ರು ಮಾಡಿ ಕೊಡೋದಾದರೆ ನೀವು ಮೆಡಿಕಲ್ ಕಾಲೇಜ್ ಈಗ ಕೇಳಬೇಕು ನಾನು ನಿಮಗೆ ಇಪ್ಪತ್ತೈದು ವರ್ಷ ಮೊದಲೇ ಕಾಂಗ್ರೆಸ್ ಅವ್ರು ಮಾಡೋದಿಲ್ಲ ಕಾಂಗ್ರೆಸ್ನವ್ರು ಜನರಿಗೆ ಮ ಮೂರ್ಖತನ ಮಾಡಿ ವೋಟ್ ಕೇಳೋದು ಬಿಟ್ಟರೆ ಕಾಂಗ್ರೆಸ್ ಒಂದು ಕೆಲಸ ಮಾಡೋದಿಲ್ಲ ಅಲ್ಲೋ ಇಲ್ಲೋ ಒಂದು ಕೆಲಸ ಮಾಡ್ತಾರೆ ಬಿಟ್ಟರೆ ಅವ್ರು ಸಮಗ್ರವಾಗಿ ಕೆಲಸ ಮಾಡಲಿಕ್ಕೆ ಅವರಿಗೆ ಆ ಚಿಂತನೆ ಇಲ್ಲ ಇವತ್ತು ನ್ಯಾಷನಲ್ ಹೈವೇ ದೇಶದಲ್ಲಿ ಯಾವ ಪರ್ಯಾಯ ಆಗ್ತಾ ಇದೆ ಕಾಂಗ್ರೆಸ್ ಇರೋಗ ಐ ಟಿ ಐ ಎಷ್ಟಿತ್ತು ಕಾಂಗ್ರೆಸ್ ಇರೋ ಮೆಡಿಕಲ್ ಕಾಲೇಜ್ ಇತ್ತು ನಾವಿರೋಗ ಎಷ್ಟು ಬಂದಿದ್ನೋ ಅದನ್ನು ಕಂಪೇರ್ ಮಾಡಬೇಕು ಜನ ಇದು ಗೂಗಲಲ್ಲಿ ಎಲ್ಲವೂ ಸಿಗ್ತದೆ ನಾನೇ ಹೇಳುವಂತಲ್ಲ ಗೂಗಲ್ ಎಲ್ಲವೂ ಸಿಗ್ತದೆ ಆದ್ದರಿಂದ ಇದು ಜನರು ಮೂರ್ಖರಲ್ಲ ಜ ಕಾಂಗ್ರೆಸ್ ಒಂದು ಕಾಲದಲ್ಲಿ ಜನರನ್ನು ಮೂರ್ಖತನ ಮಾಡಿ ಓಟ್ ತಗೊಂಡಿರ್ಬೋದು ಇವತ್ತು ಫೇಸ್ಬುಕ್ಕು ವಾಟ್ಸಪು ಸಾಮಾಜಿಕ ಜಾಲತಾಣದಿಂದ ದೇಶದೆಲ್ಲ ಚಟುವಟಿಕೆಗಳು ಜನರ ಕೈಲಿದೆ ಆದ್ದರಿಂದ ಜನರನ್ನು ಮೂರ್ಖತನ ಮಾಡಿ ಅಥವಾ ಯಾವುದೋ ಕಾರ್ಡ್ ಕೊಟ್ಟು ಓಟ್ ತಗೊಳ್ಬೋದು ಅಂತ ಹೇಳಿದರೆ ಇದು ಕಾಂಗ್ರೆಸ್ಸಿನ ಮೂರ್ಖತನ ಹಾಗೆ ಉಡುಪಿಗೆ ನಿರಂತರವಾಗಿ ನೀರು ಕೊಡುವ ಯೋಜನೆ ಅಂತ ಹೇಳಿದ್ರು ವಾರಾಹಿ ಯೋಜನೆ ಅದು ಕೆಲವು ಸಮಯದಿಂದ ಪೆಂಡಿಂಗ್ ಆಗಿದೆ ಸೊ ಇದ್ರ ಬಗ್ಗೆ ಏನು ಹೇಳ್ತಿರ ತಾವು ಉಡುಪಿಗೆ ನೀರು ಕೊಟ್ಟದ್ದು ಯಾರು ಹ್ಞೂ ವಿ ಮುನ್ಸಿಪಾಲ್ಟಿಯಲ್ಲಿ ಆಗಿನ ಕಾಲ ಎಪ್ಪತ್ತರ ದಶೆಯಲ್ಲಿ ಅಧ್ಯಕ್ಷ ಆಗಿದ್ದಾಗ ಉಡುಪಿಯಲ್ಲಿ ನೀರು ಬಜೆಟ್ ಫು ಡ್ಯಾಮ್ ಮಾಡಿ ಕೊಟ್ಟಿದ್ದು ಎರಡನೇ ಹಂತದ ನೀರು ಸುರ್ಣ ಅದು ಕೊಟ್ಟಿದ್ದಾರೆ ಬಿ ಜೆ ಪಿ ಡಿಲೇ ಆಗ್ಬೋದು ಡಿಲೇ ಆಗಲಿಕ್ಕೆ ಬೇರೆ ಬೇರೆ ಕಾರಣ ಲ್ಯಾಂಡ್ ಅಕ್ವೇಷನ್ ಆಗಬೇಕು ಗ್ರ್ಯಾಂಟ್ ಬರಬೇಕು ಸಮಸ್ಯೆ ಇರ್ಬೋದು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಣ್ಣಿನ ಹೊತ್ತಿಗೆ ಉಡುಪಿಯಲ್ಲಿ ನೂರಕ್ಕೂ ನೂರು ಈ ನೀರು ಬರ್ತದೆ ಅದನ್ನು ಕಾಪೋಗಿ ಮತ್ತು ಕಾರ್ಕಳಕ್ಕೆ ವಿಸ್ತಾರ ಮಾಡುವ ಈಗಾಗಲೇ ಅದಕ್ಕೆ ಬೇಕಾದ ಡಿ ಪಿ ಆರ್ ರೆಡಿ ಮಾಡಿದ್ದೇವೆ ಆದರೆ ನಾವು ಹೇಳಿದ್ದನ್ನು ಮಾಡ್ತೇವೆ ಕೆಲವು ಸರ್ಕಾರದ ಯೋಜನೆಗಳು ಅನುಷ್ಠಾನ ಆಗುವಾಗ ಡಿಲೇ ಆಗ್ಬೋದು ಬಟ್ ವಿರೋಧ ಪಕ್ಷದವರು ಇದಕ್ಕೆ ಕಾಯ್ತಾ ಇರ್ತಾರಲ್ಲ ಅವರು ಏನು ಮಾಡಿದ್ರು ಉಡುಪಿಗೆ ಒಂದು ದೊಡ್ಡ ನೀರು ಕೊಟ್ಟಿದ್ದಾರೆ ಅವರು ಹೇಳಿ ಮಳೆ ನೀರು ಬಿಟ್ಟರೆ ಯಾರು ಕೊಡಲಿಲ್ಲ ಅವರು ಮಳೆದು ಅದೃಷ್ಟ ಬಂದ ನೀರುಂಟಲ್ಲ ಅದು ಮಾತ್ರ ಬಿಟ್ಟು ಉಡುಪಿ ಕಾಂಗ್ರೆಸ್ ಅವರು ಏನು ಮಾಡಿದ್ದಾರೆ ಮುನ್ಸಿಪಾಲ್ಟಿ ಏನು ಮಾಡಿದಾರೆ ಐದು ವರ್ಷ ಅವರಿಗೊಂದು ಅವಕಾಶ ಇತ್ತಲ್ಲ ಏನು ಮಾಡಿದ್ದಾರೆ ಹಗರಣ ಮಾತ್ರ ಮಾಡಿದ್ದು ಹಗರಣ ಮಾತ್ರ ಮಾಡಿದಾಗ ಪೈಪ್ ಹಗರಣ ಮಾಡಿದರು ಮತ್ತು ಇನ್ನು ಇನ್ನೊಂದು ಈ ಮೂರ್ನಾಲ್ಕು ಹಗರಣ ದೊಡ್ಡ ಹಗರಣ ಆಯಿತು ಏನು ಮಾಡಿದ್ದಾರೆ ಅವರು ಉಡುಪಿಗೆ ಕಾಂಗ್ರೆಸ್ನವರು ಕೊಟ್ಟದ್ದು ಮೇಲಿಂದ ಬಂದ ಮಳೆ ನೀರು ಬಿಟ್ಟರೆ ಏನೂ ಕೊಡಲಿಲ್ಲ ಅವ್ರು ಏನೂ ಕೊಡಲಿಲ್ಲ ಖಂಡಿತ ಕೊಡಲಿಲ್ಲ ಜನರ ಹತ್ರ ಕೇಳಿ ಉಡುಪಿ ಜನರ ಯಾಕೆ ನಿರಂತರ ನಮಗೆ ಓಟ್ ಕೊಡ್ತಾ ಇದ್ದಾರೆ ಉಡುಪಿಯಲ್ಲಿ ಆ ಕಾರಣಕ್ಕೆ ಕೊಡೋದು ಕಾಂಗ್ರೆಸ್ ಕಾಂಗ್ರೆಸ್ನವರು ಅಪಪ್ರಚಾರ ಮಾಡಲಿ ಇನ್ನೊಂದು ಮಾಡಲಿ ಜನ ಇಲ್ಲಿ ಏನು ಸಮಸ್ಯೆ ಇಲ್ಲ ಬೈಂದೂರು ಶಾಸಕರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಾ ಇತ್ತು ಅಭ್ಯರ್ಥಿಯನ್ನ ಬದಲಿಸಿ ಬಿಜೆಪಿ ಉಳಿಸಿ ಅಂತ ಬೈಂದೂರಿನ ಶಾಸಕರು ಸುಮಾರು ಮೂರು ಸಾವಿರಕ್ಕಿಂತ ಹೆಚ್ಚು ಕೋಟಿಯ ಕೆಲಸವನ್ನಲ್ಲಿ ಅಲ್ಲಿಯ ಸಂಸದರ ಒಟ್ಟಿಗೆ ಸೇರಿ ಮಾಡಿಕೊಂಡು ಶಾಸಕರ ವಿರುದ್ಧ ಕೆಲವರನ್ನು ಮಾತಾಡೋದು ಕೂಡ ನಾನು ಕಂಡಿದ್ದೇನೆ ಆದರೆ ಬೈಂದೂರಲ್ಲಿ ಆಗುವಂಥ ಆದಂಥ ಕಾಮಗಾರಿ ಬಹಳ ಜಾಸ್ತಿ ಕಾಮಗಾರಿ ಆದರೆ ಕೆಲವು ಜನರಿಗೆ ಅಲ್ಲಿ ಅವರ ಮೇಲೆ ವೈಯಕ್ತಿಕ ಬೇಜಾರು ವೈಯಕ್ತಿಕ ಗ ಸಿಟ್ಟೆಲ್ಲ ಇದೆ ಈ ಸಿಟ್ಟಿನ ಕಾರಣಕ್ಕೆ ಒಂದಷ್ಟು ಸೋಷಿಯಲ್ ಮೀಡಿಯಾದ ಅಲ್ಲಿ ಕಾರ್ಯಕರ್ತರು ಮಾಡಿದರೆ ಬಿಟ್ಟರೆ ನಾವು ಬೈಂದೂರಲ್ಲಿ ನಾನೇ ಬೈಂದೂರಲ್ಲಿ ಒಂದಷ್ಟು ಮೀಟಿಂಗ್ ಮಾಡಿದ್ದೇನೆ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲರೂ ಮಾತಾಡ್ಬೋದು ಫೇಕ್ ಅಕೌಂಟ್ ಮಾಡಿ ಆದರೆ ಬೈಂದೂರಿನಲ್ಲಿ ಮೀಟಿಂಗ್ ಸ್ವತಃ ನಾನು ಹೋಗಿ ಒಂದು ಹತ್ತು ಇಪ್ಪತ್ತು ಮೀಟಿಂಗ್ ಮಾಡಿದ್ದೀನಿ ಕಳೆದ ಮೂರು ವರ್ಷದಿಂದ ಒಂದು ಮೀಟಿಂಗಲ್ಲಿ ಕೂಡ ಶಾಸಕರ ವಿರುದ್ಧ ಅಲ್ಲಿ ಯಾರು ಮಾತಾಡೋದಿಲ್ಲ ಅಸಮಾಧಾನ ಇರ್ಬೋದು ಅವರು ಕೇಳಿದಾಗ ಬರಲಿಲ್ಲ ಹೇಳಿದಾಗ ಬರಲಿಲ್ಲ ಆ ಗ್ರ್ಯಾಂಟ್ ಕೊಡಲಿಲ್ಲ ಈ ಅದೆಲ್ಲ ಇದ್ದದ್ದೇ ಅದೇನೋ ಅದು ಓಟಿಗೆ ನಮಗೆ ಇಂಪ್ಯಾಕ್ಟ್ ಆಗುವಂತಲ್ಲ ಆದರೆ ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಹಾಕು ನೀವು ಹೇಳಿದ್ದು ವಿಜಯ ಸತ್ಯ ಅದು ನಮಗೆ ಚುನಾವಣೆಗೆ ಏನು ತೊಂದರೆ ಆಗುವಂತಲ್ಲ ಯಾಕಂದರೆ ಅವರವರ ಸ್ವಯ ಏನು ಕೆಲವರು ಮಾಡ್ಕೊಂಡಿದ್ದಾರೆ ಆದ್ದರಿಂದ ಅವರು ಅದನ್ನು ಹಾಕೋದು ಬಿಟ್ಟರೆ ಶಾಸಕರ ಹೆಸರಾಳ್ ಮಾಡಬೇಕು ಅನ್ನೋ ಕೆಲವರು ವೈಯಕ್ತಿಕ ಬಿಟ್ರೆ ಇದರಿಂದ ಶಾಸಕರ ವರ್ಚಸ್ಸಿಗಾಗಲಿ ಶಾಸಕರಿಗೆ ಗೆಲ್ಲುವುದಕ್ಕಾಗಲಿ ಏನು ಸಮಸ್ಯೆ ಇಲ್ಲ ಮುಂದಿನ ಚುನಾವಣೆಗೂ ಕೂಡ ಏನು ಸಮಸ್ಯೆ ಏನು ಸಮಸ್ಯೆ ಇಲ್ಲ ಸರ್ ನಮ್ಮ ಕಾರ್ಯಕ್ರಮದಲ್ಲಿ ಒಂದು ರೂಲ್ಸ್ ಇದೆ ಒಂದಿಷ್ಟು ನಾಯಕರುಗಳ ಹೆಸರನ್ನು ಹೇಳ್ತೀನಿ ರಾಜಕೀಯ ನಾಯಕರ ಹೆಸರೇ ಸೊ ಅವರ ಬಗ್ಗೆ ತಾವು ಒಂದು ಪದದಲ್ಲಿ ಹೇಳಬೇಕಾಗ್ತದೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತದೆ ಇಂಟ್ರೆಸ್ಟಿಂಗ್ ವ್ಯಕ್ತಿಗಳ ಹೆಸರನ್ನು ನಾನು ಇಲ್ಲಿ ಇರ್ತೇನೆ ಸೊ ನನ್ನ ಮೊದಲನೇ ಹೆಸರು ಸಿದ್ದರಾಮಯ್ಯ ಅಹಂಕಾರಿ ಯಡಿಯೂರಪ್ಪ ನಾಯಕ ಕುಮಾರಸ್ವಾಮಿ ಪ್ರಮೋದ್ ಐಕಾನ್ ಅಶೋಕ್ ಕುಮಾರ್ ಕೊಡವರು ನನ್ನ ಸ್ನೇಹಿತ ಶೋಭಾ ಕರಂದ್ಲಾಜ್ ನಮ್ಮ ಲೀಡರ್ ವಿನಯ್ ಕುಮಾರ್ ಸೋರಕ್ಕೆ ರಾಜಕಾರಣಿ ಸೋನಿಯಾ ಗಾಂಧಿ ದೇಶದ ಸೊಸೆ ಅಮಿತ್ ಶಾ ಉಕ್ಕಿನ ಮನುಷ್ಯ ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಹೇಳದೆ ಹತ್ತು ಹೆಸರು ಮುಗಿದಿದೆ ಸೊ ಈ ಬಾರಿಯ ಚುನಾವಣೆ ಮೋದಿಯ ಅಲೆಯ ಮೇಲೆ ನಡೀತದ ಅಭಿವೃದ್ಧಿಯ ಮೇಲೆ ನಡೀತದ ಹಿಂದುತ್ವದ ಮೇಲೆ ನಡೀತದೆ ನೋಡಿ ಮೋದಿಯ ಅಲೆ ಮೋದಿಯ ಅಲೆ ಹೇಳಿ ಮೋದಿಯನ್ನು ಕರ್ನಾಟಕಕ್ಕೆ ಬಂದುಕೊಳ್ಳೆ ಕಾಂಗ್ರೆಸ್ನವ್ರು ಮೋದಿಯನ್ನು ಕರ್ಕೊಂಡು ಬರ್ತೀರಿ ಹೇಳೋದು ಅವರೇ ಮೋದಿಯ ಅಲೆ ಅಂತೇಳಿ ಸೃಷ್ಟಿ ಮಾಡಿದ್ದು ಅವರೇ ಈಗ ಮೋದಿಯ ಅಲೆ ನಮಗೂ ಮೋದಿಯ ಅಲೆಯೂ ಬೇಕು ಅಭಿವೃದ್ಧಿ ಬೇಕು ಸ್ಥಳೀಯ ವಿಚಾರಗಳು ಬೇಕು ರಾಜ್ಯ ಸರ್ಕಾರದ ಯೋಜನೆಯೂ ಬೇಕು ಎಲ್ಲವನ್ನ ಮೇಳೈಸಿ ನಾವು ಚುನಾವಣೆಗೆ ಹೋಗೋರು ಆದ್ದರಿಂದ ನಮಗೆ ಮೋದಿಯ ಅಲೆ ಬೋನಸ್ ಆದರೆ ನಮ್ಮ ಕೆಲಸ ನಮ್ಮ ಕಾರ್ಯಕರ್ತರ ಏನು ಕೆಲಸ ಇದೆ ಅದು ನಮ್ಮ ಬೇಸ್ ಮಾರ್ಕ್ ನಮಗೆ ಬೋನಸ್ ಮಾರ್ಕ್ ಮೋದಿ ಅವ್ರದ್ದು ಇದ್ದೇ ಇದೆ ಖಂಡಿತ ಇದೆ ಕೇಂದ್ರ ಸರ್ಕಾರದ ಯೋಜನೆ ಪಡ್ಕೊಂಡು ನಾವು ಮಾತಾಡುವಂಥದ್ದು ಆ ಅದನ್ನು ಓಟ್ ಪರಿವರ್ತನೆ ಮಾಡೋದು ಇದೊಂದು ಭಾಗ ಆದರೆ ಬಿ ಜೆ ಪಿ ಕಾರ್ಯಕರ್ತರ ಕೆಲಸದ ಬಲ ಏನಿದೆ ನೋಡಿ ಅದು ನಮಗೆ ಬೇಸ್ ಮಾರ್ಕ್ ಒಂದು ವೇಳೆ ಮೋದಿ ಇಲ್ಲದಿದ್ದರೆ ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇರಲಿಲ್ವಾ ಹಾಗೇನಿಲ್ಲ ನೋಡಿ ಮೋದಿಯವರಿಗೊಂದು ಅವಕಾಶ ಸಿಕ್ಕಿತ್ತು ಮೋದಿಯವರಂಥದ್ದು ನಮ್ಮ ಪಾರ್ಟಿಯಲ್ಲಿ ಪರಿವಾರ ತುಂಬ ಜನ ಇದ್ದಾರೆ ಒಂದು ಒಬ್ಬೊಬ್ಬರಿಗೊಂದು ಒಂದು ಅವಕಾಶ ಕೊಟ್ಟಾಗ ಆ ಅವಕಾಶವನ್ನು ಅವರು ಹೇಗೆ ಯುಟಿಲೈಸ್ ಮಾಡಿಕೊಂಡು ಹೇಗೆ ದೇಶವನ್ನು ಮುನ್ನಡೆ ಈಗ ವಾಜಪೇಯಿ ಕಾಲದಲ್ಲಿ ಹೇಗಿತ್ತು ವಾಜಪೇಯಿ ನಮ್ಮ ಪ್ರಶ್ನಾತೀತ ನಾಯಕರಾಗಿದ್ದಂದರೆ ಅಷ್ಟು ಒಳ್ಳೆಯ ಅವರು ಕೆಲಸ ಮಾಡಿದ್ದಾರೆ ಪಾರ್ಟಿಯನ್ನು ಅಷ್ಟೊಳ್ಳೆ ತಗೊಂಡು ಹೋಗಿ ಆ ಕಾಲಕ್ಕೆ ಹೇಗೆ ಬೇಕು ಹಾಗೆ ಬಿಟ್ಟರೆ ಮೋದಿಯವರ ಕಾಲದಲ್ಲಿ ಇವತ್ತು ಬ ಇಡೀ ದೇಶದಲ್ಲಿ ಅದ್ಭುತ ಬದಲಾವಣೆ ಆಗಿದೆ ಪ್ರಪಂಚ ಭಾರತವನ್ನು ತಿರುಗಿ ನೋಡುವಂಥದ್ದಾಗಿದೆ ಖಂಡಿತ ಆಗಿದೆ ಅದರಲ್ಲಿ ಚರ್ಚೆ ಇಲ್ಲ ಆದರೆ ನಾಯಕತ್ವ ಬಂದಾಗ ಆಯಾ ಕಾಲಕ್ಕೆ ಯಾರಿಗೆ ನಾಯಕತ್ವ ಸಿಗ್ತದೆ ಅವರ ಶಕ್ತಿ ಅನಾವರಣಗೊಳ್ತದೆ ಮುಂದಿನ ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀವಿ ಅಂತ ಹೇಳ್ತಾ ಇದ್ರಲ್ಲ ಸೊ ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀರಾ ಉಡುಪಿಯ ಬಿಜೆಪಿಯ ಹಿಸ್ಟ್ರಿ ಬಗ್ಗೆ ಹೇಳಿ ದೇಶದಲ್ಲಿ ಎಲ್ಲೂ ಗೆಲ್ಲದ ಸಮಯದಲ್ಲಿ ನಾವು ಜನಸಂಘ ಉಡುಪಿಯಲ್ಲಿ ಮುನ್ಸಿಪಾಲ್ಟಿಯಲ್ಲಿ ನಾವು ಮಾಡಿದ್ದೇವೆ ಅದರ ನಂತರ ಹಿಂದುತ್ವದ ಆಧಾರದ ಮೇಲೆ ಪಕ್ಷವನ್ನು ಸಂಘಟನೆ ಮಾಡಿಕೊಂಡು ಹಿಂದುತ್ವ ಅಭಿವೃದ್ಧಿ ಮತ್ತು ನಾಯಕತ್ವ ಇದು ಮೂರನ್ನು ಮೇಳೈಸ್ಕೊಂಡು ಉಡುಪಿಯಲ್ಲಿ ಬಿ ಜೆ ಪಿ ಕೆಲಸ ಮಾಡ್ತಾಯಿದೆ ಇವತ್ತು ಕರಾವಳಿ ಒಂದು ಥರ ಹಿಂದುತ್ವದ ಗಟ್ಟಿ ಜಾಗ ಹಿಂದುತ್ವ ಅಂತ ಹೇಳಿಕೊಳ್ಳೆ ಇಲ್ಲಿ ಬೇರೆ ಬೇರೆ ಅರ್ಥ ಕೊಡ್ತಾರೆ ಆ ಅರ್ಥ ಯಾರೂ ಕೊಡುವ ಅಗತ್ಯ ಇಲ್ಲ ಹಿಂದುತ್ವ ಅಂತ ಹೇಳಿದ ಕೂಡಲೇ ಅದೊಂದು ಜೀವನ ಪದ್ಧತಿ ನಾವು ಜೀವನವನ್ನು ಯಾವ ಹೇಗೆ ನಡೆಸಬೇಕು ಅನ್ನೋದು ಸೌತ್ ಕೇಂದ್ರ ಉಡುಪಿಯವರು ನಾವು ಮಾಡಿ ತೋರಿಸಿ ಇವತ್ತು ನೀವು ಉತ್ತರ ಕರ್ನಾಟಕಕ್ಕೆ ಹೋದರೆ ಅಲ್ಲಿಯ ಜೀವನ ಪದ್ಧತಿಗೂ ಇಲ್ಲಿ ಜೊತೆ ತುಂಬ ವ್ಯತ್ಯಾಸ ಇದೆ ಒಂದು ಎರಡನೇದು ಇವತ್ತು ಅಭಿವೃದ್ಧಿ ಉಡುಪಿ ಜಿಲ್ಲೆಯಲ್ಲಿ ಆದಂಥ ಅಭಿವೃದ್ಧಿ ಇಲ್ಲಿಯ ರಸ್ತೆ ನೋಡಿ ಇಲ್ಲಿಯ ಎಜುಕೇಷನ್ ಸಿಸ್ಟಮ್ ನೋಡಿ ಇದೆಲ್ಲ ಬೇರೆ ಜಿಲ್ಲೆಗಳಿಗೆ ಮಾದರಿ ಕರ್ನಾಟಕದ ಬೇರೆ ಜಿಲ್ಲೆಗೆ ಮಾದರಿ ಈ ಎಲ್ಲ ಅಂಶವನ್ನು ಇಟ್ಕೊಂಡು ನಾವು ಚುನಾವಣೆಗೆ ಹೋಗ್ತೇವೆ ಇಲ್ಲಿಯ ಜನರು ಬಹಳ ಪ್ರಬುದ್ಧರಿದ್ದಾರೆ ನಿಮಗೆ ಒಂದು ಮಾತು ಗೊತ್ತಿರಲಿ ಎರಡು ಸಾವಿರದ ಹದಿಮೂರರ ಇಸುವಲ್ಲಿ ರಾಜ್ಯದಲ್ಲಿ ಬಿ ಜೆ ಪಿ ಒಂದಷ್ಟು ಜಗಳ ಸ್ಟಾರ್ಟ್ ಆಗಿತ್ತು ಅದರ ಇಂಪ್ಯಾಕ್ಟ್ ಫಸ್ಟ್ ಆಗಿದ್ರೆ ನಮ್ಗೆ ಉಡುಪಿ ಜಿಲ್ಲೆಗೆ ಇಲ್ಲೇ ಮುನ್ಸಿಪಾಲ್ಟಿ ಕಳ್ಕೊಂಡಿತ್ತವು ಇಲ್ಲೇ ಶಾಸಕರನ್ನ ಕಳ್ಕೊಂಡಿತ್ತು ಇಲ್ಲೇ ಎಂ ಪಿಯನ್ನು ಕಳ್ಕೊಂಡಿತ್ತವು ಹಾಗೆ ಬಿ ಜೆ ಪಿ ಗಟ್ಟಿ ನಿಲ್ಲುವ ಜನ ಕೂಡ ಬಿ ಜೆ ಪಿಯವ್ರು ಏನಾದರೂ ಅನ್ಯಾಯ ಮಾಡಿದೆ ಅಥವಾ ತೊಂದರೆ ಮಾಡಿದೆ ಅಥವಾ ಬಿ ಜೆ ಪಿ ಒಳಜಗಳಾದರೆ ಇಲ್ಲಿಯ ಜನ ಸಹಿಸ್ಕೊಳೋದಿಲ್ಲ ಅದು ಅದು ಆಕ್ರೋಶ ಹೊರಗೆ ಹಾಕ್ತಾರೆ ಆದ್ದರಿಂದ ಅದನ್ನೆಲ್ಲ ನಾವು ಅರ್ತು ನಮ್ಗೆ ಗೊತ್ತಿದೆ ಬಿ ಜೆ ಪಿಯವರು ಯಾವ ಥರ ಇಲ್ಲಿ ಜನ ಇದ್ದಾರೆ ಅಂತೇಳಿ ಆದ್ದರಿಂದ ನಾವು ಬಹಳ ಜಾಗರೂಕತೆಯಿಂದ ಅಭಿವೃದ್ಧಿಯ ಪರ ನಾವು ಕೆಲಸ ಮಾಡ್ತಾಯಿದ್ದೇವೆ ಕಾರ್ಕಳದಲ್ಲಿ ಗುರು ಶಿಷ್ಯರ ಫೈಟ್ ಹೇಗಿದೆ ಅಲ್ಲ ಗುರು ಅನ್ನೋದಕ್ಕಿಂತ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಚುನಾವಣೆ ಸ್ಪರ್ಧಿಸುವ ಹಕ್ಕಿದೆ ಅದು ಗುರುಗೂ ಹಕ್ಕಿದೆ ಶಿಷ್ಯನಿಗೆ ಹಕ್ಕಿದೆ ತಾನೇ ಹಿಂದುತ್ವದ ಪ್ರತಿಪಾದಕ ಅಂತೇಳಿ ಯಾರು ಪ್ರಮೋದ್ ಮುತ್ತರ್ ಕೇಳ್ತಾರೆ ಅವರ ಹಿಂದುತ್ವದ ಬಗ್ಗೆ ನಂದಿ ಕ್ವೆಶ್ಚನ್ ಇಲ್ಲ ಅದಕ್ಕಿಂತ ಮೀರಿ ಅವರಿದ್ದಾರೆ ಆದರೆ ಒಬ್ಬ ಸುನೀಲ್ ಕುಮಾರ್ ಕೂಡ ನಮ್ಮ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಲೀಡರ್ ಪ್ರಮೋದ್ ಮುತಾಲಿಕರ್ ಅವರಿಗೆ ಹಿಂದುತ್ವವನ್ನೇ ಗೆಲ್ಲಿಸಬೇಕು ಮತ್ತೆಯ ಶಕ್ತಿಯನ್ನು ಸೋಲಿಸ್ಬೇಕಂತಿದ್ದರೆ ಧಾರವಾಡದಲ್ಲೋ ಬೆಳಗಾವಲೋ ನಿಲ್ಬೋಯಿತು ಅಲ್ಲಿ ಜಾಗ ಇತ್ತು ತುಂಬ ಕಾರ್ಕಳಕ್ಕೆ ಬಂದು ನಿಂತು ಸುನೀಲ್ ಕುಮಾರನ್ನು ಸೋಲಿಸ್ತೇನೆ ಸುನೀಲ್ ಕುಮಾರದು ಅದು ಹೇಳ್ತೇನೆ ಇದು ನಾನು ಹೇಳೋದು ಇದು ನಂಗೆ ಅರ್ಥ ಆಗ ಇನ್ನೂ ಅರ್ಥ ಆಗಿಲ್ಲ ಅವರು ಏನು ಸಾಧನೆ ಮಾಡಲಿಕ್ಕೆ ಹೊರಟಿದ್ದಾರೆ ಗೊತ್ತಿಲ್ಲ ಆದ್ದರಿಂದ ಸುನೀಲ್ ಕುಮಾರ್ ಕಳೆದ ಬಾರಿ ನಲವತ್ತಾರು ಸಾವಿರ ಓಟ್ಲಲ್ಲಿ ಗೆದ್ದಿದ್ದಾರೆ ಈ ಸರಿ ಪ್ರಮೋದ್ ಮುತಾಲಕ್ಕಿದ್ದಾರೆ ಕಾಂಗ್ರೆಸ್ ಇದೆ ಎಲ್ಲರೂ ಇದ್ದಾರೆ ಕಳೆದ ಬಾರಿಗಿಂತ ಜಾಸ್ತಿ ಓಟಲ್ಲಿ ಸುನೀಲ್ ಕುಮಾರ್ ಈ ಸರಿ ಗೆಲ್ತಾರೆ ಎರಡು ಕಾರಣ ಆಗ್ತದಾ ನಿಂತಿರೋದು ನಮಗೆ ಪ್ರಮೋದ್ ಮುತಾಲಕ್ಕೆ ಲಾಭ ನಷ್ಟಕ್ಕೆ ನಾವು ಹೋಗಲಿಲ್ಲ ನಮಗೆ ನಮಗೆ ಕಾರ್ಕಳಲಾದ ಸಂಘಟನೆ ಕಾರ್ಕಳಲ್ಲಾದ ಅಭಿವೃದ್ಧಿ ಇದು ಎರಡರ ಬಗ್ಗೆ ವಿಶ್ವಾಸ ನಾನು ಹೇಳೋದು ಕಾರ್ಕಳ ಇನ್ನೂರು ಕಿಂಡಿ ಅಣೆಕಟ್ಟಾಗಿದೆ ನೀವು ಕುಡಿಯೋ ನೀರಿನ ಬಗ್ಗೆ ಮಾತಾಡ್ತಿರಲ್ಲ ಇನ್ನೂರು ಕಿಂಡಿ ಅಣೆಕಟ್ಟು ಕರ್ನಾಟಕದ ಯಾವ ವಿಧಾನಸಭಾ ಕ್ಷೇತ್ರಗಳಾಗಿದೆ ಹೇಳಿ ಕಿಂಡಿ ಅಣೆಕಟ್ಟಿನ ಲಾಭ ಏನು ಅಂತರ್ಜಲ ವೃದ್ಧಿ ಆಗ್ತದೆ ಬಾವಿಯಲ್ಲಿ ನೀರು ತುಂಬುತ್ತದೆ ನಿಮಗೆ ಏಪ್ರಿಲ್ ಮೇ ತಿಂಗಳಲ್ಲೂ ಬಾವಿಯಲ್ಲಿ ನೀರಿರ್ತದೆ ಇನ್ನೂರು ಅಣೆಕಟ್ಟು ಇದು ಕಿಂಡಿ ಅಣೆಕಟ್ಟು ಯಾವುದಾದ್ರೂ ಒಂದು ವಿಧಾನಸಭಾ ಇದ್ದರೆ ಅದು ಕಾರ್ಕಳದಲ್ಲಿ ಕಾರ್ಕಳದ ನೀವು ಯಾವುದೇ ರಸ್ತೆಗೆ ಹೋಗಿ ನಿಮಗೆ ರಸ್ತೆ ಹೇಗಿದೆ ನೋಡಿ ಕಾರ್ಕಳದ್ದು ಹಳ್ಳಿ ಹಳ್ಳಿಗೆ ರಸ್ತೆ ಆಗಿದೆ ಪರಶುರಾಮ ಥೀಮ್ ಪಾರ್ಕ್ ಆಯಿತು ಕೋಟಿ ಚೆನ್ನೈ ಥೀಮ್ ಪಾರ್ಕ್ ಆಯಿತು ಕೋಟಿ ಥೀಮ್ ಪಾರ್ಕಾಗಿ ಅದನ್ನು ಈಗ ಅಭಿವೃದ್ಧಿ ಮಾಡಿದ್ದಾರೆ ಅದರಲ್ಲಿ ಯಕ್ಷರಂಗಾಯಣ ಮಾಡಿದರು ಹೀಗೆ ಎಲ್ಲ ಆಯಾಮಗಳಲ್ಲಿ ಕಾರ್ಕಳವನ್ನು ಅಭಿವೃದ್ಧಿ ಪಡಿಸಿ ಕಾರ್ಕಳ ಯಾರ್ದು ಕ್ಷೇತ್ರ ಮೊದಲು ವೀರಪ್ಪ ಮೊಯ್ಲಿ ಕ್ಷೇತ್ರ ವೀರಪ್ಪ ಮೊಯ್ಲಿ ಕೆಲಸ ಮಾಡ್ತಿದ್ದು ಸುನೀಲ್ ಕುಮಾರ್ಗೆ ಅಲ್ಲಿ ಕೆಲಸ ಇತ್ತಾ ಇರಲಿಲ್ಲ ಹಾಗಾದರೆ ಕಾಂಗ್ರೆಸ್ ಅವ್ರು ಕೆಲಸ ಮಾಡಲಿಲ್ಲ ಅಭಿವೃದ್ಧಿ ಮಾಡಲಿಲ್ಲ ಅಂತಾಯಿತು ಇವತ್ತು ಕಾರ್ಕಳದ್ದು ಪರಿಸ್ಥಿತಿ ನೋಡಿ ಎಲ್ಲ ರೋಡಿಗೆ ಹೋಗಿ ಯಾವುದೇ ರೋಡಿಗೆ ರೋಡ್ ಹೇಗಿದೆ ಇವತ್ತು ಎಲ್ಲ ಸರ್ಕಾರಿ ಕಟ್ಟಡಗಳು ಬಂತು ಕಾರ್ಕಳಕ್ಕೆ ಸರ್ಕಾರಿ ಆಸ್ಪತ್ರೆ ಹೇಗೆ ಉಂಟು ನೋಡಿ ಕಾರ್ಕಳದ್ದು ಇದರಲ್ಲಿ ಯಾರ ಕೊಡುಗೆ ಸುನೀಲ್ ಕುಮಾರ್ ಕೆಲಸ ಸುನೀಲ್ ಕುಮಾರ್ ಕೆಲಸ ಮಾಡಿದ ಜನ ಓಟ್ ಕೊಡ್ತಾರ ಇಲ್ವಾ ಕೊಡ್ತಾರೆ ಓಟ್ ಕೊಡದೆ ಹೋದ್ಸರಿ ನಲ್ವ ನಲ್ವತ್ತಾರು ವೋಟ್ ಓಟ್ ಈ ಈ ಸಾರಿ ಕಳೆದ ಬಾರಿಗಿಂತ ಜಾಸ್ತಿ ಓಟ್ ಕೊಟ್ಟಿದ್ದಾರೆ ಕೊಡ್ತಾರೆ ಜನ ಯಾಕಂದರೆ ಅದಕ್ಕಿಂತ ಜಾಸ್ತಿ ಕೆಲಸ ಮಾಡಿದ್ದಾರೆ ಅವರು ಆದ್ದರಿಂದ ಪ್ರಮೋದ್ ಮುತಾಲಿಕಲ್ಲಿ ಇನ್ನೊಮ್ಮೆ ಯಾರಾದರೂ ಇಲ್ಲಿ ನಮ್ಮ ಸ್ಪರ್ಧೆ ಇರೋದು ಕಾಂಗ್ರೆಸ್ಸಿನ ವಿರುದ್ಧ ಅಲ್ಲಿ ಕಾಂಗ್ರೆಸ್ನ ಕ್ಯಾಂಡಿಡೇಟ್ ಯಾರಾದರೂ ಗೊತ್ತಿಲ್ಲ ಕಾಂಗ್ರೆಸ್ಗೆ ಇನ್ನೂ ಕ್ಯಾಂಡಿಡೇಟ್ ಇಲ್ಲ ಆದ್ದರಿಂದ ನಲವತ್ತಾರು ಸಾವಿರಕ್ಕೆ ಇನ್ನೂ ಹತ್ತು ಸಾವಿರ ಐವತ್ತಾರು ಐವತ್ತೇಳು ಸಾವಿರಕ್ಕಿಂತ ಜಾಸ್ತಿ ಸುನಿಲ್ ಕುಮಾರ್ ಅವರು ಗೆಲ್ತಾರೆ ಹಾಗಾದ್ರೆ ನಿಮಗೆ ಮುಂದಿನ ಚುನಾವಣೆ ಈಗ ಮುಂಬರುವ ಚುನಾವಣೆಯಲ್ಲಿ ಅಭಿವೃದ್ಧಿಯೇ ಹೆಚ್ಚಿನ ಆದ್ಯತೆ ಆಗಿರ್ತದೆ ನೋಡಿ ಹಿಂದುತ್ವ ಒಂದು ಭಾಗ ಅಭಿವೃದ್ಧಿ ಜನರಿಗೆ ಕಣ್ಣಿಗೆ ಕಾಣುವಂತದ್ದು ಈಗ ಜನರಿಗೆ ಒಳ್ಳೆ ರಸ್ತೆ ನೀರು ಕರೆಂಟ್ ಇನ್ನೊಂದು ಇದೆಲ್ಲ ಕೊಟ್ಟುಕೊಳ್ಳೋ ಜನ ಏನು ಜನರಿಗೆ ಬೇರೆ ಏನು ಕೊಡ್ಬೋದು ಸರ್ಕಾರ ಅದನ್ನೇ ಕೊಡೋದಲ್ವಾ ಅದೆಲ್ಲವನ್ನು ಕೊಟ್ಟ ನಂತರ ನಾವು ಮತ್ತೆ ಜನರಿಗೆ ನಾವು ಏನು ಕೇಳಬೇಕು ಇಷ್ಟು ಕೆಲಸ ಮಾಡಿದ್ದೀವಿ ಒಂದು ಓಟ್ ಕೊಡಿ ಅಂತ ಕೇಳೋದು ಹಾಗಾದ್ರೆ ನೀವು ಅಭಿವೃದ್ಧಿಗೆ ಓಟ್ ಕೊಡ ಇದ್ದರೆ ಯಾರಿಗೆ ಓಟ್ ಕೊಡ್ತೀರಿ ಯಾರೋ ಒಬ್ಬ ಬಂದು ಕಾರ್ಡ್ ಕೊಡ್ತಾನೆ ನಾವು ಎರಡು ಸಾವಿರ ರೂಪಾಯಿ ಕೊಡ್ತೇವೆ ಕಂಟ್ ಕೊಡ್ತೇವೆ ಆಕೆ ಕೊಡ್ತೇವೆ ಅಂತ ನೀವು ಅದನ್ನು ನಂಬ್ತಿರೋ ನಾವು ಮಾಡಿಕೊಟ್ಟನ್ನು ನಂಬ್ತಿರೋ ಇದು ಪ್ರಶ್ನೆ ಅಲ್ವಾ ನೀವು ಸುಳ್ಳು ಹೇಳಿ ಅದನ್ನು ನಂಬುವುದಂತಾದರೆ ಅದಕ್ಕೆ ಓಟ್ ಕೊಡ್ಬೋದು ಬಟ್ ಅದು ಸುಳ್ಳು ಅಂತ ನಿಮಗೆ ಗೊತ್ತಿದೆ ನಾವು ಸುಳ್ಳು ಹೇಳೋದಲ್ಲ ನಾವು ಕೆಲಸ ಮಾಡಿ ತೋರಿಸಿದ್ದೇವೆ ಎಲ್ಲ ಕೆಲಸ ಮಾಡಿದ್ದೇವೆ ಅಭಿವೃದ್ಧಿ ಮಾಡಿದೀರಾ ಹಾಗಾಗಿ ವೋಟ್ ಕೇಳ್ತೀರಾ ಖಂಡಿತ ಖಂಡಿತ ಅಭಿವೃದ್ಧಿ ಹಾಕ್ತಾರೆ ಅನ್ನೋ ನಂಬಿಕೆ ಇದೆ ನೀವು ಹಾಕಿದ ಉದಾಹರಣೆ ಕೂಡ ಇದೆಯಲ್ಲ ನಮ್ಮತ್ರ ಹತ್ರ ಇದೇ ಉಡುಪಿ ವಿಧಾನಸಭಾ ಕ್ಷೇತ್ರ ಇರ್ಬೋದು ಕಾರ್ಕಳ ಇರ್ಬೋದು ಎಲ್ಲ ಜಿಲ್ಲೆ ಎಲ್ಲ ಆದರೆ ಈ ಬಾರಿ ಚುನಾವಣೆಯಲ್ಲಿ ಹಿಂದುತ್ವ ಜಾಸ್ತಿ ಕೆಲಸ ಮಾಡೋದಿಲ್ಲ ಉಡುಪಿ ಅಲ್ಲ ಅಲ್ಲ ನಾನು ಹೇಳೋದು ಹಿಂದುತ್ವ ಒಂದು ಭಾಗ ಹಿಂದುತ್ವ ಬಿಟ್ಟು ಬಿ ಜೆ ಪಿ ಇಲ್ವೇ ಇಲ್ಲ ಅದರಲ್ಲಿ ಚರ್ಚೆ ಇಲ್ಲ ಹಿಂದುತ್ವ ನಾಯಕತ್ವ ಮತ್ತೆ ಅಭಿವೃದ್ಧಿ ನಾಯಕತ್ವ ಯಾರದು ಇವತ್ತು ಬಿ ಜೆ ಪಿ ಇರೋ ನಾಯಕತ್ವ ಯಾರಿಗಿದೆ ಕೇಂದ್ರದಲ್ಲಿ ಒಳ್ಳೆ ನಾಯಕತ್ವ ಇದೆ ನಮಗೆ ರಾಜ್ಯದಲ್ಲಿ ಒಳ್ಳೆ ನಾಯಕತ್ವ ಇದೆ ಏನು ಸಮಸ್ಯೆ ಆಗಿದೆ ನಮಗೆ ಕಾಂಗ್ರೆಸ್ ಯಾರು ಜನ ನಾಯಕತ್ವ ಕೇಂದ್ರದೊಂದು ನಾಲ್ಕು ಹೆಸರು ಹೇಳಿ ಅವ್ರು ಹೇಳಿದ ಜನ ಬರ್ತಾರಾ ಬರೋದಿಲ್ಲ ಆದ್ದರಿಂದ ನಾಯಕತ್ವ ಇದೆ ಅಭಿವೃದ್ಧಿ ಇದೆ ಹಿಂದುತ್ವ ಇದೆ ಇದನ್ನು ಸೇರಿಸಿ ನಾವು ಈ ಬಾರಿ ಐದು ಕ್ಷೇತ್ರದಲ್ಲಿ ಹಾಲಿ ಶಾಸಕರಿಗೆ ಟಿಕೆಟ್ ಸಿಕ್ತದ ಅಥವಾ ಹೊಸ ಮುಖಗಳಿಗೆ ಟಿಕೆಟ್ ಸಿಕ್ತದ ಹೇಗೆ ಟಿಕೆಟ್ ಹಂಚಿಕೆ ಹಾಲಿ ಶಾಸಕರಿಗೂ ಸಿಗ್ಬಹುದು ಹೊಸ ಮುಖಕ್ಕೂ ಸಿಗಬಹುದು ನಿರ್ಧಾರ ಮಾಡುವಂತದಲ್ಲ ರಾಜ್ಯದಲ್ಲಿ ಕೇಂದ್ರದಲ್ಲಿ ಮಾಡ್ತಾರೆ ಯಾರಿಗೆ ಕೊಟ್ಟರು ಉಡುಪಿ ಜಿಲ್ಲೆ ಐದು ಸೀಟ್ ಬಟ್ ಕೆಲವರು ಹೇಳ್ತಾರೆ ಹಾಲಿ ಶಾಸಕರಿಗೆ ಕೊಟ್ಟರೆ ಚುನಾವಣೆಯಲ್ಲಿ ನಾವು ಗೆಲ್ಬಹುದು ಅನ್ನುವಂತ ನೋಡ್ಕೊಂಡು ಮೇಲೆ ಟಿಕೆಟ್ ಕೊಡುವುದಿಲ್ಲ ಯಾಕಂದ್ರೆ ನಮ್ಮ ಪಕ್ಷದ ಆಂತರಿಕ ಸರ್ವೆ ಆಗಿದೆ ಮೂರ್ನಾಲ್ಕು ಸರ್ವೆ ಆಗಿದೆ ಆ ಸರ್ವೆ ರಿಪೋರ್ಟ್ ನೋಡಿ ಅದು ಟಿಕೆಟ್ ಕೊಡುವಂಥದ್ದು ಯಾರೊಬ್ರು ಹಾಲಿ ಟಿಕೆಟ್ ಚೇಂಜ್ ಮಾಡಬೇಕಂದ್ರೂ ಮಾಡೋದಿಲ್ಲ ಯಾರೊಬ್ಬರು ಹಾಲಿ ಟಿಕೆಟ್ನ ಹಾಲಿ ಶಾಸಕರ ಟಿಕೆಟ್ ಕೊಡಬೇಕಂದ್ರೂ ಕೊಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೆ ಮಾನದಂಡ ಇದೆ ಅದನ್ನು ನೋಡಿ ನಮ್ಮ ಹೈಕಮಾಂಡ್ ಟಿಕೆಟಿಗೆ ಘೋಷಣೆ ಮಾಡಿ ಈಗ ಐದು ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ಹೆಸರು ಕೇಳಿ ಬರ್ತಾ ಉಂಟಾ ಯಾರಾದರೂ ಹೆಸರು ಮುಂಚೂಣಿಯಲ್ಲಿ ಉಂಟು ತುಂಬ ಹೆಸರು ಇದೆ ಇವತ್ತು ಪಾರ್ಟಿ ಅಷ್ಟು ದೊಡ್ಡ ಬೆಳೆದಿದೆ ನಮಗೆ ಅದು ಖುಷಿ ಇವತ್ತು ಒಂದೊಂದು ಕ್ಷೇತ್ರಕ್ಕೆ ಎಂಟು ಹತ್ತು ಎಂಟು ಹತ್ತು ಹೆಸರು ಇದೆ ನಮಗೆ ಟಿಕೆಟ್ ಕೊಡಿ ನಿಮಗಟ್ಟಿ ಒಂದು ಕಾಲದಲ್ಲಿ ಬಿಜೆಪಿಗೆ ನಮಗೆ ಟಿಕೆಟ್ ಕೊಟ್ಟರು ಬೇಡ ಅನ್ನೋ ಪರಿಸ್ಥಿತಿ ಇತ್ತು ನಮಗೆ ಗೆಲ್ಲಲಿಕ್ಕೆ ನಾವು ಹುಡ್ಕೊಂಡು ಬಂದು ನಿಲ್ಲಿಸುವ ಪರಿಸ್ಥಿತಿ ಇತ್ತು ಇವತ್ತು ಆ ಥರ ಇಲ್ಲ ಇವತ್ತು ಭೂತಮಟ್ಟ ಕಾರ್ಯಕರ್ತರು ಕೂಡ ನಂಗೆ ಟಿಕೆಟ್ ಕೊಡಿ ಅಂತ ಹೇಳುವಂಥ ಪಕ್ಷ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿ ನಮ್ಮಲ್ಲಿ ದುಡ್ಡುಗಟ್ಟಲಿಕ್ಕಿಲ್ಲ ದುಡ್ಡು ಕಟ್ಟಬೇಕಲ್ಲ ಎರಡು ಲಕ್ಷ ರೂಪಾಯಿ ನಮ್ದ ನಮ್ಮದು ಅದಿಲ್ಲ ಅವಾಗ ಕೆಲಸ ಮಾಡಿದ್ದಾನೆ ಅಪೇಕ್ಷೆ ಪಟ್ಟಿದ್ದಾನೆ ಅವನ ಲಿಸ್ಟಲ್ಲಿ ಹೆಸರು ಇರ್ತದೆ ಅಷ್ಟೇ ಅದು ಬಿಟ್ಟರೆ ನಮಗೆ ಎರಡು ಲಕ್ಷ ಕೊಡಿ ಅವಾಗ ಎಷ್ಟೋ ಜನ ಇಲ್ಲಿ ಚಿನ್ನಾಗಿ ಇನ್ನ ಇಟ್ಟು ಬ್ಯಾಂಕಲ್ಲಿಟ್ಟು ಗೆ ಕೊಟ್ಟಿರ್ಬೋದು ಅವರ ಇನ್ನು ಪರಿಸ್ಥಿತಿ ದೇವರೇ ಗತಿ ನಮ್ಮ ಪಕ್ಷದಲ್ಲಿ ಆ ಪರಿಸ್ಥಿತಿ ಇಲ್ಲ ಖಂಡಿತವಾಗಿಯೂ ಅಪೇಕ್ಷೆ ಪಡೋದು ಪಕ್ಷದ ಒಂದು ವ್ಯವಸ್ಥೆ ನಾಳೆ ಯಾರಿಗೊಬ್ಬರಿಗೆ ಟಿಕೆಟ್ ಆಗೋದು ಹಾಲಿ ಚರ್ಗೆ ಆಗ್ತದೋ ಹೊಸ ಆಗ್ತದೆ ನಮ್ಮಲ್ಲಿ ಯಾವುದೇ ಗೊಂದಲ ಚುನಾವಣೆ ಆಗ್ತದೆ ಈ ಸೀಟು ಗೆಲ್ತೇವೆ ಹಾಗೆ ಪ್ರಮುಖ ನಾಯಕರಾದ ಜಯಪ್ರಕಾಶ್ ಹೆಗ್ಡೆ ಅವರು ಮತ್ತೆ ಪ್ರಮೋದ್ ಮಧ್ವರಾಜ್ ಅವರು ಪಕ್ಷಾಂತರಗೊಂಡು ನಿಮ್ಮ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಅವರಿಗೇನಾದರೂ ಟಿಕೆಟ್ ಸಿಕ್ಕುವ ಸಾಧ್ಯತೆ ಇದೆಯಾ ಅಲ್ಲ ಬದಲಾವಣೆ ಆದಾಗ ಎಲ್ಲವನ್ನೂ ಕೌಂಟ್ ಆಗುವಂಥದ್ದು ಅವರನ್ನು ಕೌಂಟ್ ಆಗ್ತದೆ ಬೇರೆ ಕಾರ್ಯಕರ್ತರು ಕೌಂಟ್ ಆಗ್ತಾರೆ ಬದಲಾವಣೆ ಇಲ್ಲ ಅಂತ ಹೇಳಿದ್ರೆ ಬೇರೆ ಇರುವುದು ಗಣನೆಗೆ ಇರುವುದಿಲ್ಲ ಆದ್ದರಿಂದ ಅದನ್ನೆಲ್ಲ ಡಿಸಿಷನ್ ತಗೊಳ್ಳುವಂತ ಎಲ್ಲ ನಿರ್ಧಾರ ತಗೊಳ್ಳೋದು ನಮ್ಮ ಮೇಲಿನ ನಾಯಕತ್ವ ಜಿಲ್ಲೆಗೆ ಸಂಬಂಧಪಡದ ವಿಚಾರ ಇನ್ನು ಚುನಾವಣೆ ಹತ್ರ ಬರ್ತಾ ಇದ್ದಂಗೆ ಪಕ್ಷಾಂತರ ಪರ್ವ ಸ್ಟಾರ್ಟ್ ಆಗ್ತದೆ ಉಡುಪಿ ಜಿಲ್ಲೆಯಲ್ಲಿ ಈ ಬಾರಿ ಆಪರೇಷನ್ ಕಮಲ ನಡೀತದ ಆಪರೇಷನ್ ಕಮಲ ಅಂತ ನೀವು ಹೆಸರು ಹೇಳಲೇಬಾರದು ಯಾಕಂದ್ರೆ ಯಾರು ಯಾವ ಪಕ್ಷಕ್ಕೆ ಯಾವಾಗ ಬೇಕಾದ್ರೆ ಹೋಗಬಹುದು ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಇದು ಆಪರೇಷನ್ ಕಮಲ್ ಅಂತ ಬಿ ಜೆ ಪಿಗೆ ಕಾಂಗ್ರೆಸ್ನವರು ಜೆ ಡಿ ಎಸ್ನವ್ರು ಕರೆದ್ರು ಈಗ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮಾಡೋದೇನು ಅದಕ್ಕೆ ನಾವು ಆಪರೇಷನ್ ಅಸ್ತ ಅಂತ ಹೇಳಿದೆವಾ ಆಪರೇಷನ್ ತೆನೆವರು ಆ ಮಹಿಳೆ ಅಂತ ಹೇಳಿದೆವಾ ಅದು ಹೇಳಲಿಲ್ಲ ಅದು ಕಾಂಗ್ರೆಸ್ನವರ ಸೃಷ್ಟಿ ಆದ್ದರಿಂದ ಯಾರು ಚುನಾವಣೆ ಮೊದಲ ಚುನಾವಣೆ ನಂತರ ಪಕ್ಷ ಬಿಡುವಂಥದ್ದು ಅದು ಅವರವರ ನಿರ್ಧಾರಕ್ಕೆ ಬಿಟ್ಟದ್ದು ಭಾರತೀಯ ಜನತಾ ಪಾರ್ಟಿ ಅದು ಗೆಲ್ಲುವ ಪಾರ್ಟಿ ಆದ್ದರಿಂದ ಪಾರ್ಟಿಗೆ ಸೇರೋರ ಸಂಖ್ಯೆ ಜಾಸ್ತಿ ಇದೆ ಆದ್ದರಿಂದ ನಮ್ಮ ಪಕ್ಷಕ್ಕೆ ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿ ಇದೆ ಜಾಸ್ತಿ ಜನ ಸೇರ್ತಾರೆ ಸೇರಿದವರು ಎಲ್ರಿಗೂ ಟಿಕೆಟ್ ಸಿಗುತ್ತಾ ಹಾಗೇನಿಲ್ಲ ಪಕ್ ಅವ್ರಿಗೆ ಕೆಲವು ಜರಿಗೆ ಕೆಲವರಿಗೆ ಜ್ಞಾನೋದಯ ಆಗ್ತದೆ ಲೇಟಾಗಿ ಹೌದು ಈ ಕಾಂಗ್ರೆಸ್ ಬೇಡ ಬಿ ಜೆ ಪಿ ಸೇರು ಅಂತ ಇರ್ತದೆ ಅಂಥವ್ರು ಪಾರ್ಟಿಗೆ ಬಂದು ನಮ್ಮ ಸ್ವಾಗತ ನಮ್ಮ ಸಿದ್ಧಾಂತೋಪಿ ಯಾರು ಬರ್ತಾರೆ ಖಂಡಿತ ನಾವು ಸ್ವಾಗತ ಮಾಡ್ತೇವೆ ಅವರು ಉಡುಪಿಯಲ್ಲಿ ಯಾರಾದರೂ ಪ್ರಮುಖ ನಾಯಕರು ಜಾಯ್ನ್ ಆಗುವಂಥದ್ದು ಉಂಟಾ ಚುನಾವಣೆ ಹತ್ರ ಬಂದಂಗೆ ಇದೆ ಸುಮಾರು ಜನ ಇದ್ದಾರೆ ನಾವು ಪಟ್ಟಿಯೆಲ್ಲ ಮಾಡ್ತಾ ಇದ್ದೇವೆ ನಮ್ಮ ರಾಜ್ಯದ ಮುಖಂಡರು ಬಂದು ಕೂಡ ಅವರು ಎದುರು ಸೇರಿಸಿಕೊಂಡು ವ್ಯವಸ್ಥೆ ಮಾಡ್ತೇವೆ ಅದೇ ಉಡುಪಿ ಜಿಲ್ಲೆಯಲ್ಲಿ ಅಧಿಕ ಮಹಿಳಾ ಮತದಾರರಿದ್ದಾರೆ ಸೊ ಮಹಿಳಾ ಅಭ್ಯರ್ಥಿಗಳು ಯಾರಾದರೂ ಆಗ್ಬೋದಲ್ಲ ಯಾಕೆ ಅವರಿಗೆ ಅವಕಾಶ ಕೊಡ್ತಾ ಇಲ್ಲ ಇಲ್ಲಿ ಅವರಿಗೆ ಸಾಮರ್ಥ್ಯ ಇಲ್ವಾ ಮಹಿಳಾ ಅಭ್ಯರ್ಥಿಗಳಿಗೆ ಎರಡು ಜನ ಪಾರ್ಲಿಮೆಂಟ್ ಪರ್ಲಿಮೆಂಟ್ ಎರಡು ಜನ ಮಹಿಳೆಗೆ ನಾವು ಅವಕಾಶ ಕೊಟ್ಟಿದ್ದೇವೆ ಒಂದು ಮನೋರಮ ಮಧ್ವರಾಜ್ ಮತ್ತೊಮ್ಮೆ ಶೋಭಾ ಕರಂದ್ಲಾಜ್ ಅವರು ಕೊಟ್ಟಿದ್ದೇವೆ ಎರಡು ಸರಿ ಎಂ ಎಲ್ ಎ ಟಿಕೆಟ್ ಕೊಡಬೇಕು ಅನ್ನುವ ಕೂಗು ಎಲ್ಲ ಕಡೆ ಕೇಳಿ ಬರ್ತಾ ಇದೆ ಕೊಟ್ಟರೆ ನಮ್ದು ಬೇಜಾರಿಲ್ಲ ನಾವು ಕೆಲಸ ಮಾಡ್ತೀವಿ ಮಹಿಳೆ ಆದರೂ ಆಗ್ತದೆ ನಮಗೆ ಪಕ್ಷ ನಿರ್ಧಾರ ಮಾಡಿದರೆ ಆಯಿತು ಆದರೆ ಆ ಡಿಶನನ್ನು ತಕೊಳ್ಳೋದು ನಮ್ಮ ಹೈಕಮಾಂಡ್ ಯಾರು ಕ್ಯಾ ಕ್ಯಾಂಡಿಡೇಟ್ ಕೊಡೋದು ಮಹಿಳೆ ಕೊಡ್ತಾರ ಪುರುಷ ಅವ್ರಿಗೆ ಬಿಟ್ಟದ್ದು ಆದರೆ ಮಹಿಳಾ ಬಿಲ್ ಬರಬೇಕು ಅದರ ಮುಖೇನ ಕ್ಯಾಂಡಿಡೇಟನ್ನು ಕೊಟ್ಟರೆ ಭಾರಿ ಒಳ್ಳೇದು ಯಾಕಂದರೆ ಅಪೊನೆಂಟ್ ಕೂಡ ಮಹಿಳೆ ಆಗ ಆದ್ದರಿಂದ ಈಗ ಯಾರಿಗಾದ್ರು ಕೊಟ್ಟರು ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ಮಹಿಳೆಯರಿಗೆ ಕೊಡಿ ಪುರುಷಿಗೆ ಕೊಡಿ ನಮ್ಮ ಕೆಲಸ ಕೊಟ್ಟ ಕೊಟ್ಟಂಥ ಕ್ಯಾಂಡಿಡೇಟ್ನ ಗೆಲ್ಲಿಸುವಂಥದ್ದು ಮಾತ್ರ ಅಂತ ಸಾಮರ್ಥ್ಯ ಇದೆ ಉಡುಪಿ ಜಿಲ್ಲೆಯಲ್ಲಿ ಕೊಡ್ಲಿ ಕೊಡ್ಲಿ ಅದ್ರಲ್ಲಿ ಐದು ಕ್ಷೇತ್ರದಲ್ಲಿ ಎಷ್ಟು ಕ್ಷೇತ್ರಗಳಲ್ಲಿ ನೀವು ಎಲ್ಲಿ ಹಾಕ್ತೀರಾ ಕೊಯ್ಲಿ ಐಡಿಯಾ ನಾವು ಐದಕ್ಕೆ ಇದು ಗೆಲ್ತೇವೆ ಕಳದ ಬಾರಿಗೆ ಇದ್ದಂತಹ ಐದು ಸೀಟ್ಗಳನ್ನ ಉಳ್ಸ್ಕೊಳ್ತೇವೆ ನಾನು ಇವತ್ತು ಹೇಳ್ತೀನಿ ಕಳದ ಬಾರಿ ಜಾಸ್ತಿ ಓಟಲ್ ಗೆಲ್ತೇವೆ ನಮಗೆ ನಾವು ಮಾಡಿದ ಕೆಲಸದ ಮೇಲೆ ನಮ್ಮ ಕಾರ್ಯಕರ್ತರು ಮಾಡಿದ ಕೆಲಸದ ಮೇಲೆ ಭರವಸೆಯಿಂದ ಎಂದು ನಾವು ಯಾವುದೇ ಕಾರ್ಡ್ ಕೊಟ್ಟು ಚೀಟಿ ಕೊಟ್ಟು ಹೇಳುದಲ್ಲ ಖಂಡಿತ ಗೆಲ್ತೇವೆ ನಾವು ಈ ಬಾರಿ ಯಾವ ಅಜೆಂಡಾವನ್ನು ಬಳಕೆ ಮಾಡ್ತೀರಾ ಕಳೆದ ಬಾರಿ ಹಿಂದುತ್ವದ ಅಜೆಂಡಾ ಅಂತ ಹೇಳ್ತಾ ಇದ್ದಾರೆ ವಿರೋಧ ಪಕ್ಷದವರು ಈ ಬಾರಿ ಏನಾದರೂ ಬೇರೆ ತಯಾರಿ ನಡೆಸ್ಕೊಳ್ತಾ ಇದ್ದೀರಾ ನೋಡಿ ನಾನು ಆಗಲೇ ಹೇಳಿದೆ ಹತ್ತು ಮನೆಯಲ್ಲಿ ಎಂಟು ಒಂಬತ್ತು ಮನೆಗೆ ಸರ್ಕಾರದ ಬೇರೆ ಬೇರೆ ಯೋಜನೆಗಳು ಸಿಕ್ಕಿವೆ ಸರ್ಕಾರದ ಯೋಜನೆ ಸಿಕ್ಕಿದವರು ನಾವು ಅದನ್ನ ನೆನ್ಪು ಮಾಡಿಕೊಂಡ್ರೆ ಅವರು ನಮಗೆ ಓಟ್ ಹಾಕ್ತಾರೆ ಮೊನ್ನೆ ಕಾಪುವಿನಲ್ಲಿ ಸರ್ಕಾರ ಫಲಾನುಭವಿಗಳ ಒಂದು ಸಭೆ ನಡೆದಿತ್ತು ಸಮಾವೇಶ ಇಪ್ಪತ್ತು ಸಾವಿರ ಜನ ಬಂದಿದ್ದಾರೆ ದೊಡ್ಡ ಮಟ್ಟದ ಸಮಾವೇಶ ನಡೆಸಿವೆ ಆದ್ದರಿಂದ ನಮಗೆ ಸ ನಾವು ಮಾಡಿದ ಕೆಲಸದ ಮೇಲೆ ಭರವಸೆ ನಮಗೆ ನಮ್ಮ ಕಾರ್ಯಕರ್ತರು ಮಾ ಮನೆ ಮನೆಗೆ ಹೋಗಿ ಏನು ರಿಪೋರ್ಟ್ ತಕೊಂಡಿದ್ದಾರೆ ಅಥವಾ ಮನೆ ಮನೆಗೆ ಏನು ಪ್ರಚಾರ ಮಾಡಿದ್ದಾರೆ ಅದರ ಮೇಲೆ ಭರವಸೆ ಅದು ಬಿಟ್ಟು ನಾವು ಯಾವುದೇ ಅಪಪ್ರಚಾರದಲ್ಲಿ ತೊಡಗಿಸಿಲ್ಲ ಇವತ್ತು ಕಾಂಗ್ರೆಸ್ನವರು ಏನು ಒಂದು ಮೂರು ಕಾರ್ಡ್ ಐತೆ ಅವ್ರದ್ದು ಏನು ಒಂದು ಕಾರ್ಡಲ್ಲಿ ಮೂರು ಘೋಷಣೆ ಇನ್ನೊಂದು ಏನು ಹೇಳಿದವರು ಬಿ ಜೆ ಪಿಯವರು ಫಾರ್ಟಿ ಪರ್ಸೆಂಟ್ ಹೇಳ್ತಾರೆ ಯಾರು ಕೊಟ್ಟಿದ್ದಾರೆ ಫಾರ್ಟಿ ಪರ್ಸೆಂಟು ಕೆಂಪಣ್ಣ ಕೊಟ್ಟದ ಎಲ್ಲಿ ಹೇಳಿದ್ದು ಕೆಂಪಣ್ಣ ಹೇಳಿದ್ದು ಎಲ್ಲಿ ಕೆಂಪಣ್ಣ ಹೇಳಿದ್ದು ಸಿದ್ದರಾಮಯ್ಯನ ಮನೆಯಲ್ಲಿ ಸಿದ್ದರಾಮಯ್ಯನವರ ಮನೆಯಲ್ಲಿ ಹೇಳಬೇಕಂತಾದರೆ ಕೆಂಪಣ್ಣವರಿಗೆ ಪ್ರೆಸ್ ಕ್ಲಬ್ ಇರಲಿಲ್ಲ ಬೆಂಗಳೂರಲ್ಲಿ ಕೆಂಪಣ್ಣನವರಿಗೆ ಲೋಕಾಯುಕ್ತ ಇರಲಿಲ್ಲ ಬೆಂಗಳೂರಲ್ಲಿ ಕಂಪ್ಲೇಂಟ್ ಕೊಡ್ಬೋಯಿತ್ತು ಕೊಡಲಿಲ್ಲ ಸಿದ್ದರಾಮಯ್ಯನ ಮನೆ ಹೋಗಿ ಅಲ್ಲಿ ಪ್ರೆಸ್ ಮಾಡಿ ಹೇಳಬೇಕಂತಾದರೆ ಇದರ ಹಿಂದೆ ಯಾರಿದ್ದಾರೆ ಇದು ಕಾಮನ್ ಸೆನ್ಸ್ ಜನರಿಗೂ ಗೊತ್ತಾಗುತ್ತೆ ಇದು ಅದರಲ್ಲಿ ನೀನು ಹೇಳುವಂಥದ್ದೇನಿಲ್ಲ ಏನಿಲ್ಲ ಅದು ಕಾಂಗ್ರೆಸ್ನವ್ರದ್ದೇ ಒಂದು ಷಡ್ಯಂತ್ರ ಒಂದು ಎರಡನೇದು ಇವತ್ತು ಲೋಕಾಯುಕ್ತ ಅಷ್ಟು ಬಲಿಷ್ಠ ಆಗಿದೆ ಬಲಿಷ್ಠ ಆದ ಲೋಕಾಯುಕ್ತಕ್ಕೆ ನೀವು ಕಂಪ್ಲೇಂಟ್ ಕೊಡಬೇಕಿತ್ತು ನಿಮ್ಮ ಸರ್ಕಾರ ಇರುವಾಗ ಕಾಂಗ್ರೆಸ್ ಇರುವಾಗ ಲೋಕಾಯುಕ್ತದ ಹಲ್ಲನ್ನೆಲ್ಲ ಬದಿಗಿಟ್ಟು ತೆಗೆದು ಎ ಸಿ ಬಿಯನ್ನು ಮಾಡಿದಿರಿ ಎ ಸಿ ಬಿ ಮೂಗಿನ ನೇರಕ್ಕೆ ನಡೀತಿತ್ತು ಮುಖ್ಯಮಂತ್ರಿಗಳ ಮೂಗಿನ ನೇರಕ್ಕೆ ನಡೀತಿತ್ತು ಹೈಕೋರ್ಟ್ ಆದೇಶ ಎ ಸಿ ಬಿ ಏನು ಅಂತೇಳಿ ತಕ್ಷಣ ಎ ಸಿ ಬಿ ತೆಗೆದು ಲೋಕಾಯುಕ್ತಕ್ಕೆ ಶಕ್ತಿ ಕೊಟ್ಟದ ಬಿ ಜೆ ಪಿ ಸರ್ಕಾರ ಆ ಬಿ ಜೆ ಪಿ ಸರ್ಕಾರ ಕೊಟ್ಟ ಲೋಕಾಯುಕ್ತಕ್ಕೆ ಶಕ್ತಿ ಕೊಟ್ಟ ನಂತರ ಕೆಂಪಣ್ಣನಿಗೆ ಕಂಪ್ಲೇಂಟ್ ಕೊಡ್ಬೋಯಿತ್ತು ಕೊಡಲಿಲ್ಲ ಲಾಸ್ಟಿಗೆ ಏನಾಯಿತು ಕೆಂಪಣ್ಣ ಯಾರ ಮೇಲೆ ಆರೋಪ ಮಾಡಿದ್ರು ಅವ್ರು ಕಂಪ್ ಕಂಪ್ಲೇಂಟ್ ಕೊಟ್ಟರು ಇದು ಕಂಪ್ಲೇಂಟು ಇದರಲ್ಲಿ ಕಂಪ್ಲೇಂಟಲ್ಲಿ ಏನಿಲ್ಲ ಕೆಂಪಣ್ಣ ಒಳಗೆ ಜೈಲಿಗೆ ಹೋದರು ಇದು ವ್ಯವಸ್ಥೆ ಅಲ್ವಾ ಆದ್ದರಿಂದ ಇವ್ರಿಗೆ ಫಾರ್ಟಿ ಪರ್ಸೆಂಟ್ ಇವ್ರೀ ಏನಿಲ್ಲ ಪೇ ಸಿ ಎಮ್ ಅಂತ ಹೇಳಿದರು ಯಾವ ಕಾಂಗ್ರೆಸ್ ಪೇ ಸಿ ಎಮ್ ಪೇಮೆಂಟ್ ಕೊಟ್ಟಿದ್ದಾನೆ ಎಲ್ಲಿ ಕೊಟ್ಟಿದ್ದಾರೆ ಗೋಡೆಯಲ್ಲಿ ಬರೆದು ಕೂಡ ನಿಮ್ಗೆ ಓಟ್ ಹಾಕ್ತಾರೆ ನನಗೆ ಖುಷಿ ಏನು ಗೊತ್ತಾ ಕಾಂಗ್ರೆಸ್ನವರು ಮೊದಲು ಭಾಳ ಆರಾಮದಲ್ಲಿ ಓಟ್ ತೊಗೊಂಡು ಇದ್ರು ಅವ್ರಿಗೆ ಧರಣಿ ಮಾಡಿ ಗೊತ್ತಿಲ್ಲ ಪೋಸ್ಟರ್ ಹಂಚಿ ಗೊತ್ತಿಲ್ಲ ಬ್ಯಾನರ್ ಕಟ್ಟಿ ಗೊತ್ತಿಲ್ಲ ದೇವ್ರದ್ದು ಮೋದಿ ನಂತರ ಇದೆಲ್ಲ ಗೊತ್ತಾಯಿತು ರಸ್ತೆಯಲ್ಲಿ ಮಲಗ್ತಾರೆ ಈಗ ಧರಣಿ ಮಾಡ್ತಾರೆ ಪೋಸ್ಟರ್ ಅಂತಾರೆ ಇದೆಲ್ಲ ಮಾಡ್ತಾರೆ ಖುಷಿ ವಿಚಾರ ಪ್ರಜಾಪ್ರಭುತ್ವಕ್ಕೆ ಇದು ಬೇಕು ಅದನ್ನು ಮಾಡುವಷ್ಟು ಮಟ್ಟಿಗೆ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಮತ್ತು ಪಾರ್ಟಿ ಅವರಿಗೆ ಆ ಕೆಲಸ ಕೊಟ್ಟಿದೆ ಅದು ನಿರಂತರ ಅವ್ರು ಅದನ್ನೇ ಮಾಡಬೇಕು ಅವ್ರ ತ ಒಳ್ಳೆಯ ವಿಚಾರಗಳು ಯಾವುದೂ ಇಲ್ಲ ನಾನು ಆಗ ಮೊದಲೇ ಹೇಳಿದೆ ಮೋದಿ ಅವರು ಇಷ್ಟು ಕಾರ್ಯಕ್ರಮ ಕೊಟ್ಟರು ಮನೆ ಮನೆ ನೀರು ಕೊಟ್ಟರು ಹೌದು ಮನೆ ಮನೆ ನೀರು ಕೊಡೋ ವ್ಯವಸ್ಥೆ ಆಗಿದೆ ಒಂದು ಮಾತು ಹೇಳಿದ್ರಾ ಕಾಂಗ್ರೆಸ್ ಅವರು ಹೇಳಿಲ್ಲ ನಿಮ್ಮ ಎಲ್ರಿಗೂ ಅಕೌಂಟ್ ಕೊಟ್ಟರು ಅಕೌಂಟ್ ಮಾಡಿದೆ ಹೇಳಿದೆ ಹೇಳಿದಲ್ಲ ನಾನು ಅದನ್ನಾದ್ರೂ ಘೋಷಣೆ ಇದು ಸ್ವಾಗತ ಮಾಡ್ಬೋಯಿತ್ತು ಚಂದನ್ ಯೋಜನೆ ಅದು ಮಾಡಿ ಮಾಡೋದಿಲ್ಲ ಅವರು ಅವರು ಅಪಪ್ರಚಾರ 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 ಬಿಟ್ಟರೆ ಅವ್ರ ಹತ್ರ ಪಾಸಿಟಿವ್ ಪಾಲಿಟಿಕ್ಸ್ ಕಾಂಗ್ರೆಸ್ನವ್ರ ಹತ್ರ ಇಲ್ಲ ಬಟ್ ಕೆಲವರು ಏನ್ ಹೇಳ್ತಾರೆ ಅಂದ್ರೆ ನಮ್ಮ ಹಣವನ್ನು ನಮಗೆ ಕೊಡ್ತಾ ಇದ್ದಾರೆ ಅಂತ ಹೇಳಿ ಬೆಲೆ ಏರಿಕೆ ಮಾಡ್ತಾ ಬೆಲೆ ಏರಿಕೆ ಮಾಡ್ತಾ ಇದ್ದಾರೆ ಸೊ ಗ್ಯಾಸ್ ಬೆಲೆ ರೇಟ್ಗೆ ರೇಟ್ ಜಾಸ್ತಿ ಆಗಿದೆ ದಿನ ಬಳಕೆ ವಸ್ತುಗಳ ರೇಟ್ ಜಾಸ್ತಿ ಆಗಿದೆ ದುಡ್ಡನ್ನ ನಮಗೆ ಕೊಡ್ತಾ ಇದ್ದಾರೆ ಮೋದಿ ಅವರು ಏನ್ ಮಾಡಿದ್ದಾರೆ ಅಂತ ಕೇಳ್ತಾರೆ ನಾವೀಗ ಯಾವ ಕಾಲಘಟ್ಟದಲ್ಲಿ ಇದ್ದೇವೆ ನಮ್ಗೆ ಗೊತ್ತಿದೆ ಕೊರೋನಾ ಒಂದು ಕೊರೋನಾ ಎರಡು ದೇಶ ಇಡೀ ಬಂದಾಗಿ ಎಲ್ಲಾ ಫ್ಯಾಕ್ಟರಿಗಳು ಬಂದಾಗಿ ಸರ್ಕಾರದ ಖಜಾನೆಗಳು ಬಂದಾಗಿ ಅದರಿಂದ ಇವತ್ತು ನೀವು ದುಡ್ಡು ಕೊಟ್ಟರು ಶ್ರೀಲಂಕಾದಲ್ಲಿ ಪೆಟ್ರೋಲ್ ಇಲ್ಲ ಪಾಕಿಸ್ತಾನದಲ್ಲಿ ಮುನ್ನೂರು ಮುನ್ನೂರೈವತ್ತು ರೂಪಾಯಿ ಆರ್ಣಕ್ಕೆ ಗತಿ ಇಲ್ಲ ಅಲ್ಲಿ ಬೇರೆ ಬೇಳೆಕಾಳುಗಳು ಸಿಗೋದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಈ ದೇಶದಲ್ಲಿ ರೇಟ್ ಜಾಸ್ತಿ ಆಗಿರ್ಬೋದು ನಾನು ಒಪ್ತೇನೆ ರೇಟ್ ಜಾಸ್ತಿ ಆಗಿರ್ಬೋದು ಆದರೆ ಈ ರೇಟ್ಗಳೆಲ್ಲ ಕಡಿಮೆ ಬರ್ತವೆ ಜನ ಅದಕ್ಕೆ ಕಾಯಬೇಕು ಯಾಕಂದರೆ ಕರೋನಾ ನಮ್ಮ ದೇಶವನ್ನೇ ಜನರ ಜೀವನವನ್ನೇ ಮೇಲ್ಕಳಗೆ ಮಾಡಿದಂಥ ವಿಚಾರ ಇರುವಾಗ ಸ್ವಲ್ಪ ನಮಗೆ ಪೇಷನ್ಸ್ ಬೇಕು ಇವತ್ತು ದೇಶದ ಆಂತರಿಕ ಭದ್ರತೆ ಹೇಗಿದೆ ದೇಶದಲ್ಲಿ ಹಣಕಾಸಿನ ವ್ಯವಸ್ಥೆ ಹೇಗಿದೆ ಇದೆಲ್ಲ ನಾವು ನೋಡಿದಾಗ ಬೇರೆ ಅಮೇರಿಕಕ್ಕೂ ತುಲನೆ ಮಾಡಿದಾಗ ಇವತ್ತು ಭಾರತ ಐದನೆಯ ಆರ್ಥಿಕ ಶಕ್ತಿಯಾಗಿ ಪ್ರಪಂಚದಲ್ಲಿ ಹೊರ ಇದೆ ಇನ್ನೊಂದು ನಾಲ್ಕೈದು ವರ್ಷದಲ್ಲಿ ಮೂರನೇ ಸ್ಥಾನಕ್ಕೆ ಬರ್ತದೆ ಎಲ್ಲಿತ್ತು ತೊಂಬತ್ತರ ದಶಕದಲ್ಲಿ ನಮ್ಮ ಚಿನ್ನವನ್ನು ಅಡವಿಟ್ಟು ಸಾಲ ತಗೊಳ್ಳುವಂಥ ಪರಿಸ್ಥಿತಿ ದೇಶಕ್ಕಿತ್ತು ಮನಮೋಹನ್ ಸಿಂಗ್ ಆರ್ಥಿಕ ತಜ್ಞ ಅಂತ ಹೇಳಿದ್ರು ಇವರು ಒಪ್ತೇನೆ ನಾನು ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಸರ್ಕಾರಗೂ ನರಸಿಂಹರಾವ್ ಸರ್ಕಾರ ಇರುವಾಗ ಅವರೇನು ಏನು ಖಾಸಗೀಕರಣ ಅದು ಇದೆಲ್ಲ ಮಾಡಿದರು ಬಹುಶಃ ಅವರು ಕೂಡ ಏನು ಅಭಿವೃದ್ಧಿಯಲ್ಲಿ ಏನು ಹೇಳ್ತಾರೆ ಈ ದೇಶದ ಅಭಿವೃದ್ಧಿ ಕೆಲಸ ಮಾಡಿದೆ ನಾನೆಲ್ಲ ಹೇಳೋದಿಲ್ಲ ಆದರೆ ಆದರೆ ನೆಹರು ಕಾಲದಿಂದ ನೀವು ಲಿಸ್ಟ್ ತೆಗೀರಿ ಯಾವ್ಯಾವ ಕಾಲದಲ್ಲಿ ಏನೇನಾಗಿದೆ ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಈ ದೇಶ ಕಂಡು ಕೇಳರಿಯದ ಬ್ರಹ್ಮಾಂಡ ಭ್ರಷ್ಟಾಚಾರ ಆಯಿತು ಆಕಾಶದಲ್ಲೂ ಭ್ರಷ್ಟಾಚಾರ ಭೂಮಿಯಲ್ಲೂ ಭ್ರಷ್ಟಾಚಾರ ಪಾತಾಳದಲ್ಲೂ ಭ್ರಷ್ಟಾಚಾರ ಮಾಡಿದರು ಜನ ಏನು ಮಾಡಿದರು ಅವರನ್ನು ತೆಗೆದು ಬಿಸಾಡಿದರು ಎರಡು ಸಾವಿರದ ಹದಿನಾಲ್ಕಕ್ಕೆ ಮೋದಿ ಬಂದರು ಮೋದಿ ಬಂದಂತ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಪುನಃ ಮೋದಿ ಬಂದರು ಹಾಗಾದ್ರೆ ಮೋದಿ ಕೆಲಸ ಮಾಡಿದೆ ಓಟ್ ಕೊಟ್ರಾ ಕೆಲಸ ಮಾಡಿದ್ದೀನಿ ಓಟ್ ಕೊಟ್ಟಿದೆಯಲ್ವಾ ಆದ್ದರಿಂದ ಇವತ್ತು ರೇಟ್ ಜಾಸ್ತಿ ಆಗಿದೆ ಒಂದು ಭಾಗ ಖಂಡಿತ ಹೋಗ್ತೀನಿ ನಾನು ಹಾಗಾದರೆ ಮೋದಿಯ ಅಚ್ಚೆ ದಿನ ಜನರಿಗೆ ಭಾರವಾಗ್ತಾ ಇದೆಯಾ ಅಲ್ಲ ದೇಶದ ಅಚ್ಚೆ ದಿನ ನೀವು ನೋಡಿ ನನಗೆ ಸ್ವಲ್ಪ ಕಷ್ಟ ಆಗಿರ್ಬೋದು ಪ್ರಪಂಚದ ಮುಂದೆ ದೇಶವನ್ನು ಇಟ್ಟು ನೋಡಿ ಬೇರೆ ದೇಶದ ಪರಿಸ್ಥಿತಿ ಏನಿದೆ ನೋಡಿ ಈಗ ಅಚ್ಚೆ ದಿನ ಅಂದರೆ ಏನು ದೇಶ ಉಳಿದ್ರೆ ಮಾತ್ರ ನಾನು ಉಳಿದಲ್ವಾ ದೇಶದ ನಾಳೆ ದಿವಾಳಿ ಆದರೆ ಆದ್ದರಿಂದ ಸ್ವಲ್ಪ ಸಮಯ ಕಾಯಬೇಕು ಪಾಕಿಸ್ತಾನ ಕಾದ ಪಾಕಿಸ್ತಾನದ ಒಬ್ಬ ಮೊನ್ನೆ ನಾನು ಸೋಷಿಯಲ್ ಮೀಡಿಯಾದ ನೋಡಿ ಅಲ್ಲೇ ಪ್ರಜೆಗಳು ಕೂಡ ನಾವು ದೇಶ ಇಂಡಿಯಾಕ್ಕೆ ಯಾಕೆ ನಮಗೆ ಪಾರ್ಟಿಷನ್ ಆಗಿದೆ ಅಂತ ಈಗ ತಲೆ ಬಿಸಿ ಇದೆ ಆ ಒಟ್ಟಿಗೆ ಹೋಗ್ತೀವಂತ ಅಂತ ಅಲ್ಲಿಯ ಜನರ ಕೂಗು ಸ್ಟಾರ್ಟ್ ಆಗಿದೆ ಆದ್ದರಿಂದ ಬೆಲೆ ಏರಿಕೆಯಿಂದ ಜನಕ್ಕೆ ಸ್ವಲ್ಪ ಸಮಸ್ಯೆ ಆದದ್ದು ಖಂಡಿತ ಒಪ್ತೆ ನಾನು ಇಲ್ಲ ಅಂತ ಹೇಳೋದು ಆದರೆ ಅದು ಕೂಡ ಕಂಟ್ರೋಲ್ ಬರ್ತದೆ ಒಟ್ಟಾರೆ ದೇಶದ ಅಭಿವೃದ್ಧಿಯನ್ನು ನೋಡಿದಾಗ ಬೆಲೆ ಏರಿಕೆ ಸ್ವಲ್ಪ ಇದಾಗ್ತದೆ ಆದರೆ ಯಾವ ಕಾರಣಕ್ಕಾಯಿತು ಅಂತ ಜನರಿಗೆ ಗೊತ್ತಿದೆ ಇವತ್ತು ಜನರಿಗೆ ಗೊತ್ತಿದೆ ಇವತ್ತು ಕರೋನಾ ಕಾಲದಲ್ಲಿ ಏನೆಲ್ಲ ಯೋಜನೆ ಕೊಟ್ಟರು ನಾವೇ ಪಕ್ಷದವ್ರು ಏನು ಮಾಡಿದ್ದೇವೆ ಅವರು ಎಲ್ಲಿದ್ದರು ಕರೋನಾ ಕಾಲದಲ್ಲಿ ನಾನೇ ಸ್ವತಃ ಹತ್ತು ಹದಿನೈದು ಸಾವಿರ ಪಾಕೆಟ್ ಇದೆ ಅದು ಆಹಾರ ಪಟ್ಟಣಗಳನ್ನು ನಾವು ಹಂಚಿತ್ತು ಅವ್ರಿಂದ ಇವನ್ನ ಅಕ್ಕಿ ಮಿಲ್ಲಿನ ತಗೊಂಡು ನಾವೆಲ್ಲ ಎಲ್ಲ ನಾವೇ ಕಳಿಸಿತ್ತು ಎಲ್ಲಿದ್ದರು ಕಾಂಗ್ರೆಸ್ನವರಾಗ ಜನರ ಕೆಲಸ ಮಾಡ್ತೇವೆ ಅಂತ ಹೇಳ್ತಾರೆ ಎಲ್ಲಿದ್ದರು ಕಾಂಗ್ರೆಸ್ನವರು ಇರಲಿಲ್ಲ ಆಹಾರ ಪಟ್ಟಣ ಮಾಡಿದ್ದಾರೆ ಒಂದು ಹೆಣ ಸುಟ್ಟವ್ರು ಕಾಂಗ್ರೆಸ್ ಇದು ತೋಟ ತೋರಿಸಿ ನಮ್ಮ ಕಾರ್ಯಕರ್ತರು ನಾವು ಹೆಣ ಸುಡುವ ಇದು ಯಾವುದು ನಿಮ್ಮ ಸ್ಮಶಾನಕ್ಕೆ ಹೋಗಿ ಈ ಕರೋನಾ ಪೀಡಿತರಿಗೆ ಹೆಣ ಸುಡುವಂಥ ಕಾರ್ಯ ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ ಆದ್ದರಿಂದ ಜನ ಜನರೊಟ್ಟಿಗೆ ಯಾರಿದ್ದಾರೆ ಜನರ ಕೆಲಸ ಯಾರು ಮಾಡಿದ್ದಾರೆ ಜನರಿಗೆ ಒತ್ತಿದೆ ಕಾಂಗ್ರೆಸ್ನವ್ರದ್ದು ಈ ಎಲ್ಲ ಜನ ಇನ್ನೂ ನಂಬುವ ಪರಿಸ್ಥಿತಿ ಜನರಿಲ್ಲ ಇಲ್ಲ ಮುಂದೆಯೂ ಕೂಡ ನಿಮ್ಮದೇ ಸರ್ಕಾರ ಬರ್ತದೆ ಅಂತ ಕಾನ್ಫಿಡೆಂಟ್ ಅಲ್ಲಿ ಹೇಳ್ತಾ ಇದ್ದಾರೆ ಸೊ ಮುಂದೆ ನಿಮ್ಮ ಸರ್ಕಾರ ಬಂದ್ರೆ ಉಡುಪಿ ಜಿಲ್ಲೆಗೆ ಏನೆಲ್ಲ ಅಭಿವೃದ್ಧಿ ಮಾಡ್ತೀರಾ ತಾವು ಎರಡು ಸಾವಿರದ ಮೊದಲು ಎರಡು ಸಾವಿರದ ಐದರ ಮೊದಲಿನ ಉಡುಪಿಯನ್ನು ನೀವು ಕಲ್ಪನೆ ಮಾಡ್ಕೊಳ್ಳಿ ಆಗ ಈ ರಸ್ತೆ ಹೇಗಿತ್ತು ಇಲ್ಲಿ ಮೊದಲು ಮುಂದೆ ಹೋಗುವ ರಸ್ತೆ ಹೇಗಿತ್ತು ನೋಡಿ ಕಲ್ಸಂಕದಿಂದ ಸಿಟಿ ಬಸ್ನಿಂದ ಕಲ್ಸಂಕ ಹೋಗಲಿಕ್ಕೆ ಕೆಲವೊಮ್ಮೆ ಅರ್ಧ ಗಂಟೆ ತಾಗಿದೆ ಇವತ್ತು ನಾಲ್ಕೈದು ಹೋಗ್ಲಿಕ್ಕೆ ಹೋಗ್ಲಿಕ್ಕಾಗ್ತದೆ ಇವತ್ತಿನ ಡಿ ಸಿ ಆಫೀಸಿನ ಪರಿಸ್ಥಿತಿ ನೋಡಿ ಮೊದಲಿನ ಡಿ ಸಿ ಆಫೀಸ್ ಎಲ್ಲಿತ್ತು ನೋಡಿ ಆರ್ ಟಿ ಒ ಕಚೇರಿ ಹೇಗಿತ್ತು ನೋಡಿ ಐ ಬಿ ಹೇಗಿತ್ತು ನೋಡಿ ನಾನು ಹೇಳೋದು ನಿಮಗೆಲ್ಲ ಸ್ಯಾಂಪಲ್ಗಳು ಗೊತ್ತಾಯ್ತಾ ಇದು ಉಡುಪಿಯಲ್ಲಿ ಬಿ ಜೆ ಪಿ ಕಾಲದಲ್ಲಿ ಆದ ಕಾಮಗಾರಿಗಳು ರಸ್ತೆಗಳು ಆಯಿತಾ ಈ ಮಾಡೆಲ್ ಏನು ಅಭಿವೃದ್ಧಿ ನೆಟ್ಕೊಂಡು ಮುಂದಿನ ಐದು ವರ್ಷಗಳಲ್ಲಿ ಭವಿಷ್ಯದ ಬಿ ಜೆ ಪಿ ಉಡುಪಿ ಹೇಗಿರಬೇಕು ಅನ್ನೋದನ್ನು ನಾವೀಗ ಪ್ರಣಾಳಿಕೆಯಲ್ಲಿ ಕೇಳ್ತಾಯಿದ್ದೇವೆ ಜನರ ಹತ್ರ ಜನರ ಪ್ರಣಾಳಿಕೆಯನ್ನು ನಾವು ಇದ್ದೇವೆ ಉಡುಪಿ ಜಿಲ್ಲೆಯ ಎಲ್ಲ ಮ ಬೂತ್ಗಳಲ್ಲಿ ಎಲ್ಲ ಮಂಡಲಕ್ಕೆ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ನಾವು ಪ್ರಣಾಳಿಕೆಯನ್ನು ಕಳಿಸ್ತಾ ಭವಿಷ್ಯದ ಉಡುಪಿ ಜಿಲ್ಲೆ ಹೇಗಿರಬೇಕು ಅಂತ ಅವರ ಇನ್ಪುಟ್ ತಗೊಂಡು ಅದನ್ನೆಲ್ಲ ನಮ್ಮ ರಾಜ್ಯದ ಪ್ರಣಾಳಿಕೆ ಸೇರಿಸಿ ಜಿಲ್ಲೆಯ ಪ್ರಣಾಳಿಕೆ ಸೇರಿಸಿ ನಾವು ಮುಂದಿನ ಹತ್ತು ಇಪ್ಪತ್ತೈದು ವರ್ಷಕ್ಕೆ ಉಡುಪಿ ಹೇಗಿರಬೇಕು ಅನ್ನೋ ಒಂದು ಕಲ್ಪನೆ ಇಟ್ಕೊಂಡು ಕೆಲಸ ಮಾಡ್ತೇವೆ ಅದೇ ರೀತಿ ಬಂಟ ಸಂಘದವರು ಮೊನ್ನೆ ಒಂದು ಪ್ರೆಸ್ ಮೀಟ್ ಆದ ಮಾಡ್ತಾರೆ ಅವರಿಗೆ ನಿಗಮ ಬೇಕು ಅನ್ನುವಂಥದ್ದು ಮೀಸಲಾತಿ ಬೇಕು ಅಂತ ಹೇಳಿ ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಅವರಿಗೆ ಮೀಸಲಾತಿ ಕೊಡಬೇಕಾ ಕೊಡಲಿ ಸರ್ಕಾರ ಬಂಟ ಸಮುದಾಯವನ್ನು ಕೇಳೋದ್ ತಪ್ಪಿಲ್ಲ ಬೇರೆ ಬೇರೆ ಸಮುದಾಯದವರು ಕೇಳ್ತಾ ಇದ್ದಾರೆ ಬಂಟ ಸಮುದಾಯವರು ಕೇಳಿ ಆದರೆ ಮೀಸಲಾತಿಯ ಬಗ್ಗೆ ನನ್ನೊಂದು ಸಣ್ಣ ಒಂದು ಅಬ್ಜೆಕ್ಷನ್ ಇದೆ ಕೊಡುವ ಬಗ್ಗೆ ಬಂಟ ಸಮುದಾಯ ಯಾಕಲ್ಲ ಒಟ್ಟಾರೆ ಮೀಸಲಾತಿ ಅಂದರೆ ಊರುಗೋಲು ಅಂತ ಲೆಕ್ಕ ಯಾರಿಗೆ ನಿಲ್ಲಕ್ಕೆ ಆಗೋದಿಲ್ಲ ಅವರಿಗೆ ಊರುಗೋಲು ಇವತ್ತು ಬೇರೆ ಬೇರೆ ಸಮಾಜದ ಕಟ್ಟಕಡೆ ಕೆಲ ಕೆಲ ಸಮಾಜದ ಕೆಳ ವರ್ಗದಲ್ಲಿ ಕೆಲವು ಜನ ಕೆಲವು ಸಮಾಜಗಳಿವೆ ಅವುಗಳಿಗೆ ಆ ಸಮಾಜಕ್ಕೆ ಸ್ವಲ್ಪ ಶಕ್ತಿಯಾಗಿ ನಿಲ್ಲಲಿಕ್ಕೆ ಮೀಸಲಾತಿ ಅವಶ್ಯಕತೆ ಇದೆ ಇವತ್ತೇನಾಗಿದೆ ಎಲ್ಲರೂ ಮೀಸಲಾತಿ ಕೇಳೋದು ಲಿಂಗಾಯತರು ಕೇಳೋದು ಗೌಡ್ ಒಕ್ಕಲಿಗರು ಕೇಳೋದು ಬಂಟರು ಕೇಳೋದು ಬಿಲ್ಲವರು ಕೇಳು ಎಲ್ಲರೂ ಕೇಳ್ತಾ ಇದ್ದಾರೆ ಆದ್ದರಿಂದ ಬಂಟ ಇಷ್ಟು ಜನಕ್ಕೆ ಕೇಳಿದ ನಂತರ ಬಂಟ ಸಮುದಾಯಕ್ಕೆ ಕೇಳುವುದ್ರಲ್ಲಿ ತಪ್ಪಿಲ್ಲ ಸರ್ಕಾರ ಕೊಡೋದ್ರಲ್ಲಿ ತಪ್ಪಿಲ್ಲ ಆದರೆ ಅದರ ಮೂಲ ಆಶಯ ಏನಿದೆ ಅದು ಹೊರಟೋಗ್ತು ಕೊನೆಯದಾಗಿ ಚುನಾವಣೆಯ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ತಾವು ಉಡುಪಿ ಜಿಲ್ಲೆಯ ಚುನಾವಣೆಯಲ್ಲಿ ಕಳೆದ ಬಾರಿಗಿಂತ ಹೆಚ್ಚಿನ ಮತಗಳನ್ನು ನಾವು ಗೆಲ್ತೇವೆ ಒಂದು ಅಭಿವೃದ್ಧಿ ಆಧಾರದಲ್ಲಿ ಎರಡನೇದು ಸಂಘಟನೆ ಆಧಾರದಲ್ಲಿ ಮೂರನೇದು ನಾಯಕತ್ವ ಆಧಾರದಲ್ಲಿ ಈ ಮೂರೂ ವಿಚಾರಗಳನ್ನು ಎಳಿದ್ರಿಟ್ಕೊಂಡು ನಾವು ಚುನಾವಣೆ ಹೋಗ್ತೇವೆ ಇವತ್ತು ಕಾಂಗ್ರೆಸ್ನವರಿಗೆ ಚುನಾವಣೆಗೆ ಓಟ್ ಕೇಳಲಿಕ್ಕೆ ಯಾವುದು ಕಾರ್ಡ್ ಬಿಟ್ಟರೆ ಬೇನಿಲ್ಲ ಅದು ಕಾರ್ಡ್ ಚೀನಾದ ಗ್ಯಾರಂಟಿ ಕಾರ್ಡ್ ಅದು ಅದನ್ನು ನಾನು ಮತ್ತೆ ಮತ್ತೆ ಹೇಳ್ತೇನೆ ಚೀನಾದಲ್ಲಿ ನೀವು ಒಂದು ಪೆನ್ ಅಥವಾ ಒಂದು ಟಿ ವಿ ತೊಗೊಂಡು ಗ್ಯಾರಂಟಿ ಕಾರ್ಡ್ ಕೊಡ್ತಾರೆ ಆ ಗ್ಯಾರಂಟಿ ಕಾರ್ಡ್ ನಿಮ್ಮ ಅಡ್ರೆಸ್ಗೆ ಬರೆದಾಕಿ ನಿಮಗೆ ಗ್ಯಾರಂಟಿ ಕಾರ್ಡ್ ಯಾರು ಕೊಡ್ತಾರೆ ಗೊತ್ತಿಲ್ಲ ಅದೇ ಗ್ಯಾರಂಟಿ ಕಾರ್ಡ್ ಕಾಂಗ್ರೆಸ್ನ ಗ್ಯಾರಂಟಿ ಕಾರ್ಡ್ ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂತ ಯಾರು ಸಿದ್ದರಾಮಯ್ಯ ಹೇಳಿದರು ಸಿದ್ದರಾಮಯ್ಯ ಸರ್ಕಾರ ಇರುವಾಗ ಹತ್ತು ಕೆ ಜಿ ಅಕ್ಕಿ ಕೊಟ್ಟರಲ್ಲ ಆ ಹತ್ತು ಕೆ ಜಿ ಅಕ್ಕಿದಲ್ಲಿ ಮೂವತ್ತ್ಮೂರು ರೂಪಾಯಿ ಕೊಟ್ಟ ಮೋದಿ ಹೆಸರಿಲ್ಲ ಮೂರು ರೂಪಾಯಿ ಕೊಟ್ಟ ಸಿದ್ದರಾಮಯ್ಯ ಹೆಸರು ಇದು ಪ್ರಪಂಚದಲ್ಲಿ ದೊಡ್ಡ ಅದ್ಭುತ ಇದು ಮೂವತ್ತು ರೂಪಾಯಿ ಕೊಟ್ಟವ್ರ ಹೆಸರಿಲ್ಲ ಮೂರು ರೂಪಾಯಿ ಕೊಟ್ಟವ್ರ ಹೆಸರು ಹಾಕ್ಕೊಂಡು ನಾನು ಅಕ್ಕಿ ಕೊಟ್ಟೆ ಅಕ್ಕಿ ಕೊಟ್ಟು ಅಕ್ಕಿ ಕೊಟ್ಟೆ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಕೊಡಲಿ ಅದನ್ನು ಜನ ಅವ್ರಿಗೆ ಕಲಿಸ್ಯಾರೆ ಆದರೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಇವತ್ತು ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸ ಮಾಡಿದೆ ಅದರ ಆಧಾರದಲ್ಲಿ ನಾವು ಚುನಾವಣೆಗೆ ಹೋಗ್ತಾಯಿದ್ದೇವೆ ಅಭಿವೃದ್ಧಿ ಆದರೆ ಚುನಾವಣೆ ಆಗ್ತದೆ ನಾಯಕತ್ವದ ಚುನಾವಣೆ ಮತ್ತು ಕರ್ನಾಟಕದ ಜನತೆಗೆ ಒಂದು ನನ್ನ ಮನವಿ ಏನಂದರೆ ಕೇಂದ್ರದಲ್ಲಿರುವ ಸರ್ಕಾರಕ್ಕೆ ನೀವು ಬೆಂಬಲ ನೀಡಿದರೆ ರಾಜ್ಯದ ಅಭಿವೃದ್ಧಿಗೆ ಪೂರಕ ಆದ್ದರಿಂದ ಕರ್ನಾಟಕ ಇನ್ನೊಮ್ಮೆ ಬಹುಮತದ ಸರ್ಕಾರ ಬರಬೇಕು ನಮಗೆ ಇಷ್ಟವರೆಗೆ ಬಹುಮತ ಸಿಗಲಿಲ್ಲ ನೂರ ಹತ್ತು ನೂರ ನಾಲ್ಕು ಈ ಅಂಕೆಯನ್ನು ಬಿಟ್ಟರೆ ನಮಗೆ ನೂರ ಹದಿಮೂರು ಸೀಟ್ ಸಿಗಿಲ್ಲ ಹದಿನಾಲ್ಕು ಸೀಟ್ ಇಲ್ಲ ಆದ್ದರಿಂದ ಈ ಬಾರಿ ನನ್ನ ಕಳಕಳಿ ಏನಂದರೆ ನಮಗೆ ಬಹುಮತದ ಸರ್ಕಾರ ಕೊಡಿ ಕರ್ನಾಟಕವನ್ನು ಇನ್ನಷ್ಟು ಅಭಿವೃದ್ಧಿಯ ಪಥಕ್ಕೆ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ವೀಕ್ಷಕರೇ ನೋಡಿದ್ರಲ್ಲ ಕುಯಿಲಾಡಿ ಸುರೇಶ್ ನಾಯಕ್ ಅವರ ಜೊತೆ ನಾವು ಇಷ್ಟೊತ್ತು ಉಡುಪಿ ಪಾಲಿಟಿಕ್ಸ್ ನಲ್ಲಿ ಮಾತನಾಡಿದ್ವಿ ಹಲವಾರು ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ನಮ್ಮ ಜೊತೆ ಹಂಚಿಕೊಂಡ್ರು ಇದಾಗಿತ್ತು ಇವತ್ತಿನ ಉಡುಪಿ ಪಾಲಿಟಿಕ್ಸ್ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದಿವರ್ ಟ್ವೆಂಟಿ ಫೋರ್ ಸೆವೆನ್